ಆಷಾಢ ಮಾಸ ಬಂತೆಂದ್ರೆ ಸಾಕು, ಮಕ್ಕಳೆಲ್ಲರೂ ಕೆಸರಿನಲ್ಲಿ ಸಂಭ್ರಮಿಸಲು ಸಿದ್ಧರಾಗ್ತಾರೆ. ಅಲ್ಲಲ್ಲಿ ಕೆಸರ್ಡೊಂಚಿ ದಿನ, ಕೆಸರ್ ತಾಕಂಡ, ಆಟಿಡೊಂಜಿ ದಿನ, ಹೀಗೆ ಹಲವು ನಾಮಧ್ಯೇಯ ಕಾರ್ಯಕ್ರಮಗಳು ನಡೆಯುತ್ತವೆ. ಒಟ್ಟಾರೆ ಗದ್ದೆಗಿಳಿದು ಕೆಸರಿನಲ್ಲಿ ಮಿಂದೆದ್ದು ಸಂಭ್ರಮಿಸೋದು ಅಂದರೆ ಮಕ್ಕಳಿಗೆ ಮಾತ್ರ ಖುಷಿಯಲ್ಲ, ಬದಲಾಗಿ ಮಹಿಳೆಯರು, ಪುರುಷರು, ಸಾರ್ವಜನಿಕರೆಲ್ಲರೂ ಇಂತಹ ಕಾರ್ಯಕ್ರಮಗಳಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡು ಕೆಸರು ಗದ್ದೆಯಲ್ಲಿ ಸಂಭ್ರಮಿಸ್ತಾರೆ. ಸಿದ್ಧಿವಿನಾಯಕ ಯುವಕ ಮಂಡಲ ಧರ್ಮನಗರ ಕಂಬಳಬೆಟ್ಟು ವತಿಯಿಂದ ಮೂರು ಗ್ರಾಮಗಳನ್ನೊಳಗೊಂಡ ಹಿಂದೂ ಬಾಂಧವರ ಕೆಸರ್ದ ಕನ್ನಡೊಂಜಿ ದಿನ ಕಾರ್ಯಕ್ರಮ ಕಾರ್ಯಾಡಿ ಬೈಲಿನ ಗದ್ದೆಯಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯಿತು. ಬೆಳಿಗ್ಗೆ ಧರ್ಮನಗರ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಿ ಸನ್ನಿಧಿಯಿಂದ ಕಾರ್ಯಾಡಿ ಬೈಲಿಗೆ ಸಾಗಿ ಬಂದ ಬೈಕ್ ರ್ಯಾಲಿಯು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ಬಳಿಕ ಸಿದ್ಧಿವಿನಾಯಕ ಯುವಕ ಮಂಡಲ ರಿಜಿಸ್ಟರ್ಡ್ ಧರ್ಮನಗರ ಕಂಬಳಬೆಟ್ಟು ಎದುರ ಈ ಬಾರಿಯ ಸೇವಾ ಯೋಜನೆಯ ರೂಪವಾಗಿ ನಿರ್ಮಿಸಲಾದ ಕಾಶಿ ವಿಶ್ವನಾಥ ಸ್ಮರಣಾರ್ಥ ದೇವಸ್ಯ ಬಸ್ಸು ತಂಗುದಾಣ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನೂತನ ಬಸ್ಸು ತಂಗುದಾಣವನ್ನು ಲಕ್ಷ್ಮಣ ಅಮೈ ಆರ್ಎಸ್ ಎಂಟರ್ಪ್ರೈಸಸ್ ವಿಟ್ಲ ಹಾಗೂ ಪ್ರಕಾಶ್ ಶೆಣೈ ಪ್ರಕಾಶ್ ಎಂಟರ್ಪ್ರೈಸಸ್ ಪಡೀಲು ಪುತ್ತೂರು ಇವರು ರಿಬ್ಬನ್ ಕತ್ತರಿಸಿ ನೂತನ ತಂಗುದಾಣದ ನಾಮಫಲಕ ಅನಾವರಣಗೊಳಿಸುವುದರ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಬಳಿಕ ಕೆಸರು ಗದ್ದಿಗಿಲ್ಲಿ ಶ್ರೀ ವಿಷ್ಣುಮೂರ್ತಿ ಕುಣಿತ ಭಜನಾ ತಂಡ ದೇಲಂತಬೆಟ್ಟು ಕನ್ಯಾನ ಇವರಿಂದ ಕುಣಿತ ಭಜನೆ ನಡೆಯಿತು. ವಿಶ್ವನಾಥ ಅಮೈ ಅಧ್ಯಕ್ಷರು, ಸಿದ್ಧಿವಿನಾಯಕ ಯುವಕ ಮಂಡಲ ಧರ್ಮನಗರ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭವನ್ನು ಶ್ರೀಮತಿ ಶಶಿಕಲಾ, ಸಹಾಯಕ ಪ್ರಾಧ್ಯಾಪಕರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಟ್ಟ ಇವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಲವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರು ಜಯಕುಮಾರ್ ಕೆದಿಲ ಹಾಗೂ ಸ್ಮಶಾನ ನಿರ್ವಾಹಕರು ನಾರಾಯಣ ನಾಯ್ಕ ಮುದಲೆಗುಂಡಿ ಇವರನ್ನು ಸನ್ಮಾನಿಸಲಾಯಿತು. ಬಳಿಕ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ಸೇರಿದಂತೆ ಸಾರ್ವಜನಿಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಿಟ್ಲಮುಡ್ನೂರು, ಇಡ್ಕಿದು, ಕುಳ ಈ ಮೂರು ಗ್ರಾಮಗಳ 550ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ 2023-24 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ತುಳುನಾಡಿನಲ್ಲಿ ಭಾರೀ ಸಂಚಲನ ಮೂಡಿಸಿದ ಧರ್ಮದೈವ ಸಿನಿಮಾ ತಂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿ ಸಿನಿಮಾ ಬಗ್ಗೆ ಮಾತನಾಡಿದರು. ಸಂಜೆ ಜನಾರ್ದನ ಕಾರ್ಯಾಡಿ ಗೌರವಾಧ್ಯಕ್ಷರು, ಸಿದ್ಧಿವಿನಾಯಕ ಯುವಕ ಮಂಡಲ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು, ಸಹಜ್ರೆ ಬಳಜ ಸ್ಥಾಪಕಾಧ್ಯಕ್ಷರು ವಿಜಯ್ ಸಾಮ್ರಾಟ್ ಪುತ್ತೂರು, ದಯಾನಂದ ಶೆಟ್ಟಿ ಉಜಿರಮಾರ್ ಗೌರವಾಧ್ಯಕ್ಷರು, ಯುವಕೇಸರಿ ಯುವಕ ವೃಂದ ಅಧಿಕಾರ ಬೈಲು, ರಾಜೇಶ್ ಆರ್ಕೆ ಅಧ್ಯಕ್ಷರು, ಯುವವಾಹಿನಿ ರಿಜಿಸ್ಟರ್ಡ್ ವಿಟ್ಲ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ಧಿವಿನಾಯಕ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳು, ಮಕ್ಕಳು, ಮಹಿಳೆಯರು, ಪುರುಷರು, ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ಕೆಸರಿನಲ್ಲಿ ಮಿಂದೆದ್ದು ಸಂಭ್ರಮಿಸಿದರು. ಸಿದ್ಧಿವಿನಾಯಕ ಯುವಕ ಮಂಡಲ ರಿಜಿಸ್ಟರ್ಡ್ ಇದರ ಸ್ಥಾಪಕಾಧ್ಯಕ್ಷ ಕಾರ್ತಿಕ್ ಕುಮಾರ್ ಶೆಟ್ಟಿ ಮೊಡೈಮರ ಹಾಗೂ ಕಾರ್ಯದರ್ಶಿ ಜಯದೀಪ್ ಅಮೈ ಕಾರ್ಯಕ್ರಮ ನಿರೂಪಿಸಿದರು. ಮಾತಾ ಪದಾಧಿಕಾರಿಗಳಿಗೆ, ಪುನೀತ ಭಜನದ ಭಜಕರಿಗೆ ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಲದ ಪರವಾದ ತುಂಬೃದಯದ ಧನ್ಯವಾದಗಳನ್ನು ಸಮರ್ಪಿಸಲ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಇಂದು ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಮುಂದಕ್ಕೆ ಪ್ರಸ್ತಾವನೆಯ ಮಾತುಗಳನ್ನಾಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಅಭ್ಯಾಗತರನ್ನ ಪರಿಚಯಿಸುತ್ತಾ ಸ್ವಾಗತಿಸಲಿದ್ದಾರೆ ಯುವಕ ಮಂಡಲದ ಸ್ಥಾಪಕಾಧ್ಯಕ್ಷರಾದ ಕಾರ್ತಿಕ್ ಶೆಟ್ಟಿ ಮುಡೈಮಾರ್ ಇವರು. ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಲ ಧರ್ಮನಗರ ಕಂಬಲಬೆಟ್ಟು ನೆತ್ತ ಮೂಜಿನೇ ವರ್ಷದ ಕೆಸರಡೊಂಜಿ ಕಾರ್ಯಕ್ರಮ ನಮಲ್ಲ ಮೂಜಿ ವರ್ಷಲ ಮೂಜಿ ದಿನ ತಲೆಕ ಕರಿದು ಪೋದರು ನಮ್ಮ ಯುವಕ ಮಂಡಲಗೆ. ಏಪ್ರಿಲ್ 10 2022 ಶುರುವಾಯಿನಂಚಿನ ಯುವಕ ಮಂಡಲ
ಇನ್ನಿಕ್ ಮೂಜಿ ವರ್ಷನ ಭಾರಿ ಬೇಗಡೆ ಮುಗಿತಿನ ಬಂಡದಾಂಡ ಆ ಮೂಜಿ ದಿನದ ವೇಗ ಇಂಚ ಪೋತನ ಬಂಡ ನಮ್ಮ ಸಮಾಜ ಸೇವೆದ ನೆಪಟ್ಟು ಆ ಮೂಜಿ ದಿನ ಪೋಯಿನ ಗೊತ್ತೇ ಆತಜ್ಜಿ ಮೂಜಿ ವರ್ಷ ಪೋಯಿನ ಸುರುಮನ್ಪುನಗ ನಮ್ಮ ಮನಸ್ಸು ದಾದ ಇತ್ತಿನ ಐದಲ ಒಂಜಿ ಪಜ್ಜ ದುಂಬಬೋದು ಯೋಗ ಮಂಡಲ ಐತೆ ಸಾರ್ಥಕತೆ ಕಾರ್ಯ ನಿರ್ವಹಿಸಂದು ಪಂಡ ಅವು ತಪ್ಪ ಒಂದು ಸಮಾಜ ಸೇವೆಗೆ ನಮ್ಮ ಈ ಮೂಜಿ ಗ್ರಾಮದ ಯುವಕರನ್ನು ಒಗ್ಗೂಡಿಸಾವುಡು ಒಂಜಿ ಧಾರ್ಮಿಕತೆ ಸಾಂಸ್ಕೃತಿಕತೆ ನಮ್ಮ ಒಂಜಿ ಸನಾತನ ಹಿಂದೂ ಧರ್ಮದ ಆ ಭಾವನೆಲು ದಾದ ಉಂಡು ಅವು ಪ್ರತಿ ಇಲ್ಲಲ್ಲ ಜಾಗೃತಿ ಆವಡು ಪಂಪಿನ ದೃಷ್ಟಿ ನಮ್ಮ ಈ ಯೋಗ ಮಂಡಲನ ಆರಂಭವಂತ ಆ ಆರಂಭದ ದಿನತ ಇತ್ತಿನಂಚಿನ ಆಶಯ ದಾದ ಉಂಡು ಅವು ಎನಿಕನಗ ನಂಗೆ ಕೂಡಿ ಎತ್ತದನು ನಮ್ಮ ಮನಸ್ಸರಿತ್ತಿನಂಚಿನ ಈ ಮೂಜಿ ಗ್ರಾಮದ ಏರು ಅಸಕ್ತರುಲ್ಲೆರ ಬಡವೇರುಲ್ಲೆರ ಅಕ್ಲಿನ ಕನ್ನದ ನೀರು ಕನ್ನದ ನೀರಿನ ಒರೆಸುನಂಚಿನ ಒಂದು ಎಲ್ಲ ಪ್ರಯತ್ನ ಅಲ್ಲ ನಮ್ಮ ಯೋಗ ಮಂಡಲ ಬಂದದನು ಅವತ್ತಂದೆ ಒಂಜಿ ಬಡ ಕುಟುಂಬಗೆ ಇಲ್ಲು ಕಟ್ಟದ ಕುರಿದು ಆರ್ನ ಒಂಜಿ ಜೀವನಗೆ ಒಂಜಿ ಸಾಧಿನ್ಲ ನಮ್ಮ ಯೋಗ ಮಂಡಲ ಮಂತದನು ಪಂಡ ತಪ್ಪ ಬಂದು ಅಂಚನೆ ಬೊಕ್ಕೊಂಜಿ ದಾದ ಪಂಡ ನಂಗೆ ಮಾತ ಗೊತ್ತಿಪ್ಪು ಈ ಮೂಜಿ ಗ್ರಾಮದ ಅಭಿವೃದ್ಧಿದ ಒಂಜಿ ಹರಿಕಾರ ಏರಿತ್ತೇನು ಕೇಂಡ ಅವು ವಿಶ್ವನ್ನೇ ಒವೇ ಕೆಲಸ ಅವಡು ಒವೇ ಕಾರ್ಯಕ್ರಮ ಅವಡು ಐತ ಮುಂಚಿನಡಿತ್ತಾರ ವಿಶ್ವನ್ನೇ ನಂಗೆ ಮಾತೆರೆಗಳ ಈ ಸಮಾಜದ ಕೆಲಸ ಮಣ್ಪೊಡ್ ನಿಕ್ಕಲು ಸಮಾಜದ ಗುರುತಿ ಸಾವಿನ ಹಂಚಿನ ವ್ಯಕ್ತಿ ಲಾವಡು ಪಣ್ಪುಣೇನು ಜಾಗೃತ ಮಂತಿನಾರು ವಿಶ್ವನ್ನೇ ಆರೆ ನಮ್ಮೊಟ್ಟಿಗೆ ಇಜ್ಜೇರು ಆಂಡ ನಾ ಪಾತೆರ ಆ ನೆನಪುಲು ಆ ಕಾರ್ಯಲು ನಮ್ಮೊಟ್ಟಿಗೆ ಸದಾ ಉಂಡು ಆರೇನ ನೆನಪುಗೋಸ್ಕರ ನಮ್ಮ ದಾದಾನ್ಲ ಈ ಸಮಾಜ ಕೊಡುಗೆ ಕೊರಡು ಪಂಪಿನ ದೃಷ್ಟಿ ಇನಿ ಭಾರಿ ಪೊರ್ಲುದ ಒಂಜಿ ಸುಸಜ್ಜಿತವಾಗಿ ನಂಚಿನ ಬಸ್ ಸ್ಟ್ಯಾಂಡ್ ನಿರ್ಮಾಣ ಉರಿಮಜಲ್ಲು ಕಶಿ ವಿಶ್ವನಾಥ ಸ್ಮರಣಾರ್ಥ ಬಸು ತಂಗುದಾನ ನಿರ್ಧಾರ ನಮ್ಮ ದೇವಸಿಯಡೆ ಮಂತದ ಅವಲ ನಂಗೊಂಜಿ ಹೆಮ್ಮೆದ ವಿಷಯ ಅಂದು ಪನೊಲಿ ನನ್ನ ದುಂಬುಗೂ ನಮ್ಮ ಯುವಕ ಮಂಡಲದ ಕಾರ್ಯ ನನಾತ್ ವಿಸ್ತಾರ ಆವಡು ಈ ಮೂಜಿ ಗ್ರಾಮ ಬಿಡ್ದು ಪಿದೈಗೆ ಬೋಡು ನಮ್ಮ ಯುವಕರನ್ನ ಆ ಗೊಬ್ಬುಲಾದಿಪ್ಪು ಆ ನಮ್ಮ ಯುವಕರನ್ನ ಸಾಂಸ್ಕೃತಿಕ ಚಟುವಟಿಕೆಲಾದಿಪ್ಪು ಅದನ್ನ ನಮ್ಮ ಮನಸ್ಸು ದಾದ ಉಂಡು ಈ ಸಂಘಟನೆ ಗಟ್ಟಿ ಮನ್ಬೋಡು ಪನ್ಪಿನಂಚಿನ ಬಲಕ್ ಬೋಡಾಯಿ ನಂಚಿನ ಯುವಕ ಮಂಡಲದ ಕಚೇರಿ ನಿರ್ಮಾಣದ ಕಾರ್ಯ ನನ್ನ ದುಂಬುಗೂ ನಮ್ಮ ಮನ್ಪೇರೆ ಉಲ್ಲ ಐಕೆ ಮಾತೇನಲ್ಲ ಸಹಕಾರ ಬೋಡು ಅಂಚನೆ ಲೋಕ ಕಲ್ಯಾಣಾರ್ಥಕವಾದ ಈ ಊರದ ಜನಕ್ಲಿನ ಸುಭಿಕ್ಷೆಗೆ ಓಡಾದು ಸರಿಯಾಯಿನ ಪೊರ್ತುಗು ಬರ್ಸ ಬುಲೆ ಸಲೆ ನಮ್ಮ ಸಾಕುನಂಚಿನ ಪಶುಕುಲೆಗೆ ಪೂರ ಆರೋಗ್ಯ ನಮ್ಮಕ್ಕಳ ಆರೋಗ್ಯಕ್ಕೋಸ್ಕರ ಲೋಕ ಕಲ್ಯಾಣಾರ್ಥಕವಾದ ನಮ್ಮ ಅಕ್ಟೋಬರ್ 20ನೇ ದಾನಿ ಸತ್ಯ ಗಣಪತಿ ವೃತ ಅಂಚನೆ ಲಕ್ಷ್ಮೀ ಕುಬೇರ ಕಲ್ಪೋಕ್ತ ಪೂಜೆ ಈ ರಡ್ಡು ಪೂಜೆಲೇನು ನಮ್ಮ ಮಂದಿರಡು ಮನ್ಪೇರೆ ಉಲ್ಲ ಅಕ್ಟೋಬರ್ 20 ದಾನಿ ಬಯ್ಯಗೆ ಐತ ಆಮಂತ್ರಣ ಪತ್ರಿಕೆಯನ್ನ ರಚಿದಿ ಬಿಡುಗಡೆ ನಮ್ಮ ಬೊಕ್ಕ ಮಧ್ಯಾಹ್ನ ಸಭಾ ಕಾರ್ಯಕ್ರಮ ಮನ್ಪೇರೆ ಉಲ್ಲ ಇಮಲ್ಲ ಕಾರ್ಯಕ್ರಮಗ ಇಮಲ್ಲ ಯೋಜನೆಗೆ ಮಾತ ಬಂಧುಲಿನ ಸಹಕಾರ ಬೋಡು ಕೆಸರಡೊಂಜಿ ದಿನ ಕಾರ್ಯಕ್ರಮ ಕರಿನ ಶ್ರೂತ ವರ್ಷಡ್ ಸಾಧಾರಣ ಒಂಜಿ 1,500 ಜನ ತಾತ ಜನ ನಡೆ ಸೇರಿದು ಮನಸ್ಸು ಬಂದದೇರು ಕರಿನ ವರ್ಷಲ ಸಾಧಾರಣ 1,000 ತಾತ ಜನ ಸೇರಿದು ಮನಸ್ಸು ಬಂದದ್ದು ಈ ಕಾರ್ಯಕ್ರಮ ಪೊರ್ಲು ಬಂದದೇರು ಈ ವರ್ಷಲ ನಮ್ಮ 1,000 ತಾತ ಜನ ಸೇರಿನಂಚಿನ ನಿರೀಕ್ಷೆ ದೀವೊಂದ ಕಾರ್ಯಕ್ರಮ ಪೊರ್ಲಾವಡು ಮಾತೇರ್ನಲ ಸಹಕಾರ ಬೋಡೊಂದು ಈ ಸಂದರ್ಭಡ್ ಯಾನ ವಿನಂತಿಸಾವೊಂದುಲ್ಲೆ ಉದ್ಘಾಟನಾ ಸಮಾರಂಭದ ಈ ಪೊರ್ಲ ವೇದಿಕೆ ನಮ್ಮೊಟ್ಟಿಗೆ DCC ಬ್ಯಾಂಕ್ ಕಬಕ ನೆತ್ತ ಮ್ಯಾನೇಜರ್ ಆಯ್ನಂಚಿನ ಶ್ರೀ ಸೀತಾರಾಮರು DCC ಬ್ಯಾಂಕ್ ಕಬಕ ಉಲ್ಲೇರು ನಮ್ಮ ಲೆಪ್ಪುಗೂ ಮೋಕೆದ ಲೆಪ್ಪುಗೂ ಹೋಗೋರ್ದು ಈ ಕಾರ್ಯಕ್ರಮಕ್ಕೆ ಬತ್ತದೇರು ಆರೆಗೆ ನಮ್ಮ ಯುವಕ ಮಂಡಲದ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಶ್ರೀ ಮದನಗೌಡ ಮುಂಡ್ರಬೈಲು ಅಂಚನೆ ಶಿವಪ್ರಕಾಶ್ KV ಮಿತ್ತೂರು ಮೇರೆ ವೇದಿಕೆ ಡುಲ್ಲೇರಿ ಮೇರೆಲ್ಲ ಆತ್ಮೀಯವಾದ ಈ ಕಾರ್ಯಕ್ರಮ
ಸಿದ್ಧಿವಿನಾಯಕ ಯುವಕ ಮಂಡಲ ಧರ್ಮನಗರ ಕಂಬಳಬೆಟ್ಟು ಅವೇ ಮೂಜನೆ ವರ್ಷದ ಕೆಸರು ಕಂಡದ ಒಂದು ದಿನ ಕಾರ್ಯಕ್ರಮಗಳು. ಈ ಉದ್ಘಾಟನಾ ಕಾರ್ಯಕ್ರಮದ ನಮ್ಮ ಈ ಬೊಲ್ಪದ ಕಾರ್ಯಕ್ರಮ ಉಳ್ಳ ಅಂಜನೆ ಬೊಲ್ಪ ಬಣ್ಣಗ ಭಜನೆ ಕಾರ್ಯಕ್ರಮ ಒಂದುಂಡು. ಅಂಜನೆ ಈ ಸಮಾರಂಭದ ಅಧ್ಯಕ್ಷರ ವಹಿಸಿನ ಅಂಚನ ವಿಶ್ವನಾಥ್ ಅಮ್ಮೇರ ಬೊಕ್ಕ ದೀಪ ಪ್ರಜ್ವಲನ ಮನಪ್ರಂಚಿನ ಶ್ರೀಮತಿ ಶಶಿಕಲಾ ಪ್ರಾಧ್ಯಾಪಕರು ಪ್ರಥಮ ದರ್ಜೆ ಕಾಲೇಜು ವಿಟ್ಲ ಅಂಜನೆ ವೇದಿಕೆ ಡಿಪ್ಪಿನ ಪೂರ ಗಣ್ಯರೆ ಈ ಒಂದು ಕಾರ್ಯಕ್ರಮ ಏನ ನಮ್ಮ ಜನಾರ್ದನ ಕಾರ್ಯ ಆಡಿ ಮಣ್ಪುಣರು ಭಾರಿ ಆತ್ಮೀಯತೆ ಎಲ್ಲಿತ್ತೀರಿ ಅಂಜನೆ ಬೋರ್ಚಿ ಪಣಲೇಕನೇ ಎಟ್ಟೊಂಜಿ ಅತಿಥಿ ಅದು ಪಾತ್ರ ಅಂಜನಂಜಿ ಆರ್ನ ಒಂಜಿ ಯುವಕ ಮಂಡಲ ಮಾತ ಆರ್ನ ಸದಸ್ಯನ ಪರವತ್ತು ಹೋಗೊಡ್ದು ಈ ಕಾರ್ಯಕ್ರಮ ಬರ್ತದೆ ಅಂಜನೆ ಈ ಕಾರ್ಯಕ್ರಮ ಮೂಜನೆ ವರ್ಷ ಒಂದೊಂದು ಫಸ್ಟ್ ಬಂಡಿಯರು ಒಂಜನೆ ಸಾವಿರ ಜನ ಸೇರಿಯರು ನೆಕ್ಸ್ಟ್ ವರ್ಷ ಒಂಜಿ ಸಾವಿರ ಅಂಜನೆ ಈ ಕಾರ್ಯಕ್ರಮ ನಾನಾತ್ ನಿರಂತರ ಆವಡು ಒಂದು ಉಂತೆರವಲ್ಲಿ ಕೆಸಡು ಒಂಜಿ ದಿನ ಕಾರ್ಯಕ್ರಮ ಖಾಲಿ ಕೆಸಡು ಒಂಜಿ ದಿನ ಅಂದತ್ತು ಈ ಕಾರ್ಯಕ್ರಮಡು ಈ ಕಂಡೋಡು ನೇಜಿ ಬಡಿಪಿನ ಬಳಿ ಕಾರ್ಯಕ್ರಮ ಆವಡು ಅವು ಈ ಜನಾಂಗಕ್ಕೂ ನೆಕ್ಸ್ಟ್ ಗೊತ್ತಾವಡು ಇತ್ತೆ ಕೆಸಡು ಒಂಜಿ ಕಾರ್ಯಕ್ರಮ ಪಂಡ ಇಂಥ ಒಂದು ದಿನ ಕಾರ್ಯಕ್ರಮ ನಮ್ಮ ಐನು ಖಾಲಿ ತೂತು ಮರತು ಬಡಪಿನದ್ದು ಈ ಕಾರ್ಯಕ್ರಮ ನಿರಂತರ ಆವಡು ಅನ್ನದು ಈ ಕಾರ್ಯಕ್ರಮ ಶುಭ ಹಾರೈಸದು ರಡ್ಡೆಯನ್ನ ಪಾದನು ಅಂತ ಎಲ್ಲವರಿಗೂ ವಂದನೆಗಳು. ಹಾಗೂ ಈ ವೇದಿಕೆಯಲ್ಲಿ ಆಸೀನರಾದಂಥ ಹಿರಿಯರಿರ್ಬೋದು ಕಿರಿಯರಿರ್ಬೋದು ಮಾತೆಯರಿರ್ಬೋದು ಯುವಕರಿರ್ಬೋದು ಮಕ್ಕಳಿರ್ಬೋದು ಎಲ್ಲರಿಗೂ ನನ್ನ ವಂದನೆಗಳು ಹೇಳುತ್ತಾ ಈ ಊರಿನ ಸಿದ್ಧಿವಿನಾಯಕ ಯುವಕ ಮಂಡಲದವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಮಳೆಗಾಲದ ಈ ಆಟಿ ತಿಂಗಳಿನ ಅಮಾವಾಸ್ಯ ದಿನ ಈ ಊರಿನ ಎಲ್ಲ ಜನಗಳಿಗೆ ಒಂದು ಮನರಂಜನೆಯನ್ನು ನೀಡಬೇಕು ಎಂಬ ಉದ್ದೇಶದಿಂದ ಬಹಳಷ್ಟು ಶ್ರಮ ವಹಿಸಿ ಎಷ್ಟೋ ದಿನಗಳ ಕಷ್ಟದ ಕೆಲಸವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬ ಸಂತೋಷವಾಗ್ತಾ ಇದೆ. ನಾನು ಇತ್ತೀಚೆಗೆ ಈ ಊರಿಗೆ ಬಂದವನು, ಇವತ್ತು ಈ ಕಾರ್ಯಕ್ರಮ ಬಂದೆ. ನನ್ನನ್ನು ಕೂಡ ವೇದಿಕೆಯಲ್ಲಿ ಕರೆದು ಅತಿಥಿಗಳಾಗಿ ನನ್ನನ್ನು ಶಾಲು ಹೊದಿಸಿ ಸನ್ಮಾನ ಮಾಡಿದಿರಿ. ನಿಮಗೆಲ್ಲರಿಗೂ ನನ್ನ ವಂದನೆ ಅಭಿನಂದನೆಗಳು. ಮಾನ್ಯರೇ, ಇಂಥ ಈ ಕ್ರೀಡೆಯು ಎಲ್ಲ ಕಡೆಯಲ್ಲಿ ಈಗ ನಡೆಯುವಂಥದ್ದು ಸರ್ವಸಾಮಾನ್ಯ. ಆದರೆ ಕೆಲವೆಡೆ ಸ್ವಲ್ಪ ವಿಜೃಂಭಣೆಯಿಂದ ಬೇರೆ ಬೇರೆ ವಿಚಾರದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡು ಊರಿನ ಜನರಿಗೆ ಮನರಂಜನೆ ಕೊಡ್ತಾರೆ. ಅದೇ ಥರ ಇವತ್ತು ಇಲ್ಲಿ ಪುಟಾಣಿ ಮಕ್ಕಳನ್ನು ಕೂಡ ಕರೆದು ಈ ಕೆಸರು ನೀರಿನಲ್ಲಿ ಕುಣಿತ ಭಜನೆಯನ್ನು ಒಂದು ಏರ್ಪಡಿಸಿದ್ದೀರಾ, ಅದು ಬಹಳ ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಈ ಭಾರತ ದೇಶದ ಪರಂಪರೆಯನ್ನು ಸನಾತನ ಧರ್ಮದ ಒಂದು ಪರಂಪರೆಯನ್ನು ಮುಂದೆ ಕೊಂಡು ಹೋಗುವಲ್ಲಿ ನಮ್ಮ ಯುವಕರು ಒಳ್ಳೆ ಇನ್ನೂ ಹೆಚ್ಚಿನ ಒಂದು ಶ್ರಮ ವಹಿಸಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು. ಹಾಗೆಯೇ ಇಲ್ಲಿ ನಾನು ಕೇಳಿಪಟ್ಟೆ, ಬಡವರಿಗೆ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದೇವೆ ಅಂತ. ಅದು ತುಂಬ ಶ್ಲಾಘನೀಯವಾದ ಒಂದು ವಿಚಾರವಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಬಂಧುಗಳೇ, ನಾವು ಹುಟ್ಟಿದ್ದು ಈ ಮಣ್ಣಿನಲ್ಲಿ, ಬಿದ್ದದ್ದು ಮಣ್ಣಿಗೆ, ಇನ್ನು ಕೊನೆಗೆ ನಾವು ಹೋಗುವುದು ಮಣ್ಣಿಗೆ. ಈ ಮಣ್ಣಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೇವೆ, ಮಣ್ಣನ್ನೇ ಅವಲಂಬಿಸಿಕೊಂಡಿದ್ದೇವೆ. ಏನೇ ಇದ್ದರೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಈ ಮುಂದಿನ ದಿನಗಳಲ್ಲಿ ನಮ್ಮ ಪುಟಾಣಿ ಮಕ್ಕಳನ್ನು ಎಲ್ಲವರನ್ನು ಅದು ಅವರನ್ನು ಕರೆದುಕೊಂಡು ಈ ಇಂಥ ಕಾರ್ಯಕ್ರಮಕ್ಕೆ ಬಂದು ಅವರಿಗೂ ನಮ್ಮ ಈ ಕಾರ್ಯಕ್ರಮದ ಅನುಭವ ಆಗುವಂತೆ ಮಾಡಬೇಕು. ನಮ್ಮ ಈ
ದೇಶದ ಈ ಮಣ್ಣಿನ ಸೊಗಡನ್ನು ಉಳಿಸಬೇಕು. ಉಳಿಸಲಿಕ್ಕೆ ಅಮೇರಿಕದಿಂದ ಒಬಾಮಾ ಬರಬೇಕೆಂದಿನ್ನಿಲ್ಲ. ನಮ್ಮ ಊರಿನ ಒಬ್ಬ ಅಮ್ಮ ಸಾಕು ನಮ್ಮ ಈ ಪುಟಾಣಿ ಮಕ್ಕಳ ಮನವೊಲಿಸಿ ಅವರ ಜೀವನವನ್ನು ಸಾರ್ಥಕಗೊಳಿಸಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹಾಗೆಯೇ ಈ ಮಿತ್ರಮಂಡಲದವರು ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಇನ್ನು ಮುಂದೆಯೂ ತುಂಬ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ಳುವಂಥ ಪ್ರಸಂಗದಲ್ಲಿ ಇದ್ದಾರೆ. ಆದರೆ ಅವರೆಲ್ಲರಿಗೂ ಆ ಪರಮಾತ್ಮನು ಎಲ್ಲ ಕೆಲಸಗಳಿಗೂ ಒಳ್ಳೆ ಶಕ್ತಿಯನ್ನು ಕೊಡಲಿ, ಅವರಿಗೆ ಒಳ್ಳೆ ಹುರುಪನ್ನು ಕೊಡಲಿ, ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡಲಿ, ಅವರು ಮಾಡುವಂಥ ಬೆಳೆ ಪೈರುಗಳಿಗೆ ಒಳ್ಳೆ ಒಂದು ಒಳ್ಳೆಯದಾಗಿ ಬೆಳೆ ಬೆಳೆದು ಅವರು ಸಮೃದ್ಧಿಯಿಂದ ಜೀವನ ನಡೆಸುವಂತೆ ಅನುಗ್ರಹ ಮಾಡಲಿ. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಬೆನ್ನೆಲುಬಾಗಿ ನಿಲ್ತೇವೆ. ನಮ್ಮಿಂದ ಆದ ಸಹಕಾರವನ್ನು ನಾವು ಎಂದಿಗೂ ಕೊಡ್ತೇವೆ ಎಂಬ ಈ ವಿಚಾರವನ್ನು ಹೇಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತೆಂಬ ಸದಾಶಯಗಳೊಂದಿಗೆ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಸ್ಮರಿಸುತ್ತಾ ನಾವು ಆರಾಧಿಸುವಂತಹ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸಿಕೊಂಡು ಸಿದ್ಧಿವಿನಾಯಕ ಯುವಕ ಮಂಡಲ ರಿಜಿಸ್ಟರ್ಡ್ ಧರ್ಮನಗರ ಕಂಬಳಬೆಟ್ಟು ತುಳುನಾಡ ಪೆರ್ಮೆದ ಕೆಸರದ ಕಂಡಡು ಒಂಜಿ ದಿನ ಹೆಡ್ಡಿಂಗ್ ತುಳುವಿನಲ್ಲಿ ಕೊಟ್ಟಿದ್ದೀರಿ, ಹಾಗಾಗಿ ತುಳುವಿನಲ್ಲಿ ಮಾತನಾಡುವ. ಒಂದು ಕೆಸರಡು ಒಂಜಿ ದಿನ, ಕೆಸರಂದ ಪನ್ಪುನವು ನಮ್ಮ ಸಂಪತ್ತು, ನಮ್ಮ ದೇಶದ ಸಂಪತ್ತು. ಇನಿ ಒಂಜಿ ದಿನಕ್ಕೂ ಬತ್ತದಿ ಎತ್ತದಂದು ಎಂಕಲ ಎಲ್ಲೆ ಪುನಗ ಬೇಷ ಅಕೇರಿ ಇದ್ದ ಶುರುವಾಂಡ ಕಾರ್ತೆಲ ಅಕೇರಿ ಮುಟ್ಟಲ ಕೆಸರು ಮೆತ್ತೊಂದಂಚಿನ ಸಂದರ್ಭ ಇತ್ತಂದು. ಒಂಜಿ ತಿಂಗಳು ದಪ್ಪುನ ಕೆಲಸ ಕೂಡ ನಿರ್ನಾಲ ಬೊಂತೆಲ್ ಇರ್ದ ಶುರುವಾಂಡ ಬೊಂತೆಲ್ ಒಂಜಿ ತಿಂಗಳು ಸುಗ್ಗಿದ ಬೆಣ್ಣಿ ಅಪಗಲ ಕೆಸರಡು ಮೆತ್ತುನಂಚಿನ ಸಂದರ್ಭ. ಅವು ಮಾತ್ರ ಬೇಷ ಅಕೇರಿಗೆ ಪಗ್ಗು ಬೇಷ ಈ ಅಕೇರಿದ ರಡ್ಡು ಅರೆಗಲದ ತಿಂಗಳು ಕೆರೆತ ನೀರು ಪೂರ ಆಜಿದ ಕೆರೆತ ಕೆಸರು ದೆಪ್ಪುನಂಚಿನ ಕೆಲಸ. ಅವು ಖಾಲಿ ಕಣ್ಣಿಗೆ ಮೂಂಕುಗು ಕೆಸರು ಬೂರಂದ ಲೆಕ್ಕ ಒಂಜಿ ಕುರವು ದಿವೊಂದು ಕೆಸರು ತುಂಬುನಂಚಿನ ಕೆಲಸ. ಅಂಚನೆ ಗೊಬ್ಬರ ದೆಪ್ಪುನಾಗ ಇತ್ತೆ ಗೊಬ್ಬರ ಪೂರ ದೆಕ್ಕದು ಬುಡ್ಪುನಂಚಿನ ವ್ಯವಸ್ಥೆ ಉಂಟು. ಗೊಬ್ಬರ ತುಂಬುನಂಚಿನ ವ್ಯವಸ್ಥೆ ಭಾರಿ ಕಡಿಮೆ. ಆ ಅಂಬಿದ ನೀರು ಇಡೀ ಮೇಯ್ಕ್ ಮೆತ್ತ ಒಂದು ಆ ಪೊರ್ಮುನಂಚಿನ ಆ ಒಂಜಿ ಕಾಲ. ಅವು ಪೋದು ಇನಿ ಒಂಜಿ ದಿನ ಕೆಸರಡಾಂಡಲ ಮೆತ್ತನಗೊಂದು ಬಂದು ಈ ಸಿದ್ಧಿವಿನಾಯಕ ಯುವಕ ಮಂಡಲದಕಲು ಭಾರಿ ಪೊರ್ಲದ ಒಂಜಿ ಕಾರ್ಯಕ್ರಮನು ಪಾಡೊಂದೇರು. ಯುವಕ ಮಂಡಲದಕಲ್ನ ಅಕಲ್ನ ದುತ್ತಾಯ್ತ ತೂನಗನೇ ಅಕಲು ವಾ ಮನೋಭಾವನೆ ದಕಲಿಂದ ಗೊತ್ತಾಪುಂಡು. ಅಕಲ್ಡ ಒಂಜಿ ತ್ಯಾಗ ಮನೋಭಾವನೆ ಉಂಡು. ಕೇಸರಿ ಬಣ್ಣದ ಆ ದುತ್ತಾಯ್ತನು ಮೇಲಿಗೆ ಪಾಡೊಂದೇರು. ಯುವಕ ಮಂಡಲದಕಲು ಖಾಲಿ ಮೋಜು ಮಸ್ತಿಗೆ ವಾರ್ಷಿಕೋತ್ಸವ ಮಲ್ಪೆರೆ ಮಾತ್ರ ಆತ್ ಅಕಲಿಗೆ ಸಮಾಜದ ಕಟ್ಟ ಕಡೆತ ಜನಕುಲ್ನ ಕಣ್ಣೀರು ಒರೆಸುನ ಆ ಒಂಜಿ ತುಡಿತ ಉಂಡೊಂದು ಅಕಲು ಪಾಡೊಂದಂಚಿನ ಕಾರ್ಯಕ್ರಮ ಗೊತ್ತಾಪುಂಡು. ಈ ಜವಣೆರು ಏತುಲ ಸಂಪತ್ತು ಇತ್ತು ನಕಲು
ಕಂಡಿಕಟ್ಲೆ ಬಜ್ಜೆ ಆಪುನಾಕಲ್ ಬ್ಯಾಂಕ್ ಡೆಪಾಸಿಟ್ ದೀದು ಈ ಕೆಲಸ ಮಲ್ಪುನಾಕಲ್ ಹತ್ತಿಂದ ಎಂಕು ತೋಜು ಎನ್ನ ಲೆಕ್ಕದ ನಕಲೆ ಜನಸಾಮಾನ್ಯರು ಎನ್ನ ಅಂದಾಜಿ ಆಂಡಲ ಅಕಲು ಬೆಂದನ ಒಂಜಾತ ಸಂಪತ್ತಡು ಒಂಜಾತ ಸಂಪಾದನೆಡು ಸಮಾಜಕ್ಕೆ ಒಂಜೀತ ಕೊರಕ ಸಮಾಜದ ಆ ಕಟ್ಟ ಕಡೆತ ನಮ್ಮ ಕಷ್ಟ ಮಲ್ಲತ್ ನಮರ್ದು ಕಷ್ಟದ ಕಲೆಯನ್ನು ತೂದು ಅಕಲು ಕೊರಗುಣಂಚಿನ ಮನಸ್ಸು ಕರಗುಣಂಚಿನ ಮನಸ್ಸು ದಕಲು ಈ ಜವನೆರಿಂದ ಮುಕುಲ್ನ ಕಾರ್ಯಕ್ರಮ ಗೊತ್ತಾಪುಂಡು ಯುವಕ ಮಂಡಲದಕಲು ಕರಿನ ವರ್ಷ ಭಾರೀ ಕಷ್ಟಡು ಇತ್ತಿನ ಒಂಜಿ ಕುಟುಂಬಗು ಇಲ್ಲು ಕಟ್ಟದು ಕೊರ್ಪುಣಂಚಿನ ಅವು ಸಾಮಾನ್ಯದ ಕೆಲಸ ಅತ್ತು ಅವು ಮಾಂತೆರ್ಲ ಸೇರೊಂದು ಅಂಚನೆ ಒಂತ ಇತ್ತಿನ ಅಕಲ್ಡ ಅಕಲ್ಡಲ ಸಹಕಾರ ಕೇಂದೊಂದು ನಟ್ಟದು ಅಕಲ್ಲ ಬೆಂದದು ಬಾಕಿದ ಅಕಲ್ಡ ನಟ್ಟದು ಇಂಚಿನ ಪೂರ ಕೆಲಸ ಮಲ್ಪಿರಂದಾಂಡ ಅಕಲ್ಡ ಒಂದು ಆತು ತ್ಯಾಗ ಮನೋಭಾವನೆ ಉಂಡು ಆ ತ್ಯಾಗ ಮನೋಭಾವನೆ ಇರ್ದಾದೆ ಅವು ಕೇಸರಿಗೆ ಮಾತ್ರ ಬರ್ಪುಣೆ ಕೇಸರಿದ ಸಂಕೇತನೇ ಅವೇ ತ್ಯಾಗದ ಸಂಕೇತ ಅವು ಆ ಐಕ್ ಅರ್ಥಪೂರ್ಣವಾದ ಅನ್ವರ್ಥ ಆಪಲೇಕ ಈ ಕೇಸ ಕೆಲವು ದಕಲು ಆ ಮಡಿ ಪಾಡ್ಬೇರು ಆ ಮಡಿವಂತಿಗೆ ಇದ್ದೇ ಇಟ್ಟು ಬೊಲ್ದು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಪಾಡ್ಬೇರು ಆ ವೈಟ್ನೆಸ್ ಐಟ್ ಅಕಲ್ನ ಮನಸ್ಸಡಿ ಪೂಜಿ ಅಂಚನೆ ತ್ಯಾಗ ಈ ಕೇಸರಿ ಪಾಡಂಡ ಯಾರಂದು ಕೇಸರಿದ ಆ ಗುಣನು ಅಕಲು ತೋಜಾದು ಕೊರಡು ಆ ಕೇಸರಿದ ಗುಣನು ಮುಕಲು ತೋಜಾದು ಕೊರೊಂದುಲ್ಲೇರು ನನಾತ ಮುಕ್ಕಲಿಗೆ ಇತ ಮಸ್ತ್ ಜನ ಪಾತೆರಿಯರು ನನ್ನ ಪಾತೆರ್ನ ಪೊರ್ತತ್ತು ನನಾತ ಮುಕ್ಕಲಿಗೆ ಅಕಲ್ ನಂಬುನಂಚಿನ ದೈವ ದೇವರು ಇಂಚಿನ ಸಮಾಜ ಪರ ಜನಪರ ಕೆಲಸ ಮನ್ಪುನಂಚಿನ ಶಕ್ತಿನ ಅಂಚನೆ ಎಡ್ಡೆ ಮನಸ್ಸು ಇತ್ತನಂಚಿನ ಜವನೆರ್ಲ ಮುಕ್ಕಲನೊಟ್ಟಿಗೆ ನನಾತ ಸೇರ್ಲಿಕ್ಕ ಅದು ಮುಕ್ಕಲ್ನ ಕಾರ್ಯ ದೇಶದಾದ್ಯಂತ ದೇಶಡೆ ಮನ್ನಣೆ ಪಡೆಪ್ಪುನಂಚಿನ ಒಂಜಿ ಕಾರ್ಯ ಆವಡು ದೇಶಡು ಮನ್ನಣೆ ತಿಕ್ಕುನಂಚಿನ ವ್ಯವಸ್ಥೆ ಮುಕ್ಕಲಿಗೆ ಆವಡಂದು ಪಂಡೊಂದು ಅವಕಾಶ ಕೊರನೆಕ್ಕೆ ವಂದಿಸಾದ ಎನ್ನ ರಡ್ಡ ಪಾತ್ರನು ಉಂತಾವೆ ನಮ್ಮ ಕೆಸದ ಕಂಡಗೆ ಆಗಮಿಸ್ತಾ ಇದೆ ಅವರನ್ನ ಸಿದ್ಧಿವಿನಾಯಕ ಯುವಕ ಮಂಡಲದ ಪರವಾಗಿ ಆದರದ ಆತ್ಮೀಯ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದ್ದೇವೆ ತಯಾರಿನ ಒಂದು ತುಳುನಾಡದ ಮನ್ನದ ಶಕ್ತಿ ಶಕ್ತಿ ಸಾರುಣಂಚಿನ ಒಂದು ಏನು ಮಾಡ್ತಾ ಕೂತಿದಾರ ನಿಗಲು ಥಿಯೇಟರ್ ಹೋದ್ರು ತುಳು ನಿಗಲು ತೂಪಿನೊಟ್ಟಿಗೆ ನಿಗಲ ಇಷ್ಟೆಲ್ಲ ಪನ್ಲೆ ಸಂಬಂಧಗಳ ಪನ್ಲೆ ಅಭಿಮಾನಿ ಬಂಧುಲೇನೆ ಕಲಾಭಿಮಾನಿ ಬಂಧುಲೇನೆ ಎಂಗಲ ಧರ್ಮದೈವ ಪ್ರೊಡಕ್ಷನ್ ನಿರ್ದೇಶಕರನ್ನ ಒತ್ತಿರ್ತಿ ಬಿಜಿನಿ ಮನಸ್ಸದ ಸ್ವಾಗತ ಮಾಡ್ತೇವೆ ಇತ ನಮ್ಮ ತುಳುನಾಡು ಅವಂಜಾತ್ ಜನನೆ ಸಿನಿಮಾ ರಂಗಾಗಿ ಕೊಡ್ತೇವೆ ಐಟೆ ಮ್ಯೂಸಿಕ್ ಡೈರೆಕ್ಟರ್ ಆದಪ್ಪು ಅದನ್ನ ಜಿ
ಕಾಲೇಜ್. ಥ್ಯಾಂಕ್ ಯು ಸೋ ಮಚ್. ಸೋಲ್ ಮೇಲೂ ಮಾತಿರಲಿಲ್ಲ. ಭಲೇ ಭಲೇ जेवण करून जाईन सेलिब्रिटी तू मी तुझा पीए बनून जाईन येणार सेल्फीसाठी मला फील मारत जशी ರೂಪಾಯಿ ಬಹುಮಾನವಾಗಿ ಈ ಬಾರಿ ಗಾಡಿ ಇರ್ತಮಲ್ಲ ಟೈರ್ ಅಂದ್ರೆ ಲಕ್ಕಪ್ಪ ಪಾಲೆ ಬತ್ತಲ್ಲಿ ಪಾಲೆ ಕೊಡಪಳ ನೀರೇ ತುಂಬಲ್ಲ ತೋಡು ಏರ್ ಫಸ್ಟ್ ಬರ್ಪಳ ಮಾತ್ರ ಆಗ್ತದೆ ಶಾರಿವಳು ಯಾರಿವಳು ಅಕ್ಕಡ ಒಂದು ಫುಲ್ ಡಿಜೆ ಮಾಡ್ಲಿ ಹೋಗಲು ಬೋರವರ ನಲಿ ಮಾಡಿ ಹೆಸರಾವಡು ಎಡ್ಡೆ ಸಾಂಗ್ ಮಾಡ್ಲಿ ಹೋಗ್ಲ ನಮ್ಮ ಪೂರ ನಲಿಬಿಗತ ನಡಿ ಆತ ಬಾಕ್ಸ್ ನ ಎದುರು ಹೋಗಿ ನಮ್ಮ ಒಂದು ನಲಿಬುಗ
సరే ఈ చేయడ ఇప్పుడు అక్కడ లెక్కమని పడు అక్కడ ఏ సుత్త బలితేరింది శ్రీ సతీష్ శెట్టి వినయమారు ఇవరికి నారాయణ రంజమారు ఇవరు షాలు హోదీసి గౌరవించి ಒಂಜಿ ಸೋಕದ ಡಿಜೆ ಸಾಂಗ್ ಪಾಡ್ಲಿ ಮಾತ ನಲ್ತಿದು ಬೊಕ ಮನಸ್ಸು ಮನ್ ಪಾಡು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಶ್ವೇತಾ ಮಂಜುನಾಥ ಕಲ್ಲಘಟ್ಟ ಇವರು ಆಗಮಿಸಿರ್ತಾರೆ. ವಿಟ್ಲ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರು ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆ ಚೂರು ಲಕ್ಕಲೆ ಗೆಸ್ಟ್ ಇವರಿಗೆ ಯುವಕ ಮಂಡಲದ ಗೌರವಾಧ್ಯಕ್ಷರಾದ ಶ್ರೀ ಜನಧನ ಕಾರ್ಯಾಧಿಕಾರಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜನ್ನ
ನೆಕ್ಸ್ಟ್ ಇಯರ್ ಹರಿಶ್ರೀ ಅಂಕಿತಮಿ. ಪಿರಮಿಡ್ ರಚನೆದ ಕೊಡಿ ಕೆತ್ತೊಂದುಲ್ನೀರು ನಮ್ಮ ಜವನೀರು. ಹರೀಶ್ ರೈ ಎಲ್ಲ ಅಂಕಿತ್ ಅಭಿ ಕೊಡಿ ಜಾಲು ಕಬಡ್ಡಿ ಪಂದ್ಯಾಟಕ್ಕೆ ಈಗಾಗಲೇ ಏಳು ತಂಡಗಳು ಹೆಸರನ್ನ ನೋಂದಾಯಿಸಿಕೊಂಡಿದೆ. ಫ್ರೆಂಡ್ಸ್ ಕಬಕ ಸಿದ್ಧಿವಿನಾಯಕ ಎ, ಸಿದ್ಧಿವಿನಾಯಕ ಬಿ, ಫ್ರೆಂಡ್ಸ್ ವಿಟ್ಲ, ಶ್ರೀ ವಿಷ್ಣು ಫ್ರೆಂಡ್ಸ್ ಪೆರಾಜ ಎ, ಶ್ರೀ ವಿಷ್ಣು ಫ್ರೆಂಡ್ಸ್ ಪೆರಾಜ ಬಿ, ಕೂಕುಲ್ ಗೈಸ್ ಕಾರ್ಯಾಡಿ. ಕೃಷ್ಣ ಕಾರ್ಯಾಡಿ ಎಲ್ಲಿದ್ರು ಆದಷ್ಟು ಬೇಗ ಒಮ್ಮೆ ವೇದಿಕೆ ಹತ್ತಿರಕ್ಕೆ ಬರಬೇಕು. ಕೃಷ್ಣ ಕಾರ್ಯಾಡಿ ಕಬಡ್ಡಿ ಪಂದ್ಯಾಟದ ಜವಾಬ್ದಾರಿ ಹಾಗೆ ನಮಗೆ ಪಲ್ಲಂಡ ಹರಿಯ
ಅಲ್ಬದ್ಲೆ ಎದುರ್ ಬೋಲೆ ಲಿಂಗ ಬಣ್ಣ ಬಿತ್ತಬೋಡು ಅದನ್ನೇ ನೆಕ್ಸ್ಟ್ ಪೋತುಜಿ ಬಲೆ ಬಲೆ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ದಾಖಲೆ ಪೋತುಜ ಬರ್ರಿ ನೆಕ್ಸ್ಟ್ ನೆಕ್ಸ್ಟ್ ಬಲೆ 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 ಪವನ್ ರೋಹಿತಲ್ಲ ಗಟ್ಟಿ ಬದಲೆ ಸುರುಕು ಪವನ್ ರೋಹಿತಲ್ಲ ಬದನು ರೋಹಿತನ ಕಾರ್ದಿಲ್ಲ ಕೆಲ್ಲ ಹೊರಿಯನ ಬಗ್ಗೆ ಗೆದಿ ಹೋಚಿ ಅಣ್ಣ ಅಣ್ಣ ಮೇಗಲ ಪಾಡು ಏ ಬಟ್ಟೆ ಪಾಡ್ಲಿ ಅಜಿ ಜಲ್ಲನ ಬಗ್ಗೆ ಜಲ್ಲನ ಬಗ್ಗೆ ಅಕ್ಷಯ್ ಅಕ್ಷಯ್ ಕುಲ್ಲು ಮೆಲ್ಲ ಕುಲ್ಲು ಮೆಲ್ಲ ಕುಲ್ಲು ಮೆಲ್ಲ ಕುಲ್ಲು ಬಚ್ಚೆ ಸಲ ಇಡಲ ಏ ಜಪ್ಪ 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 ಬಚ್ಚೆ ಐನೂರೈವತ್ತಕ್ಕಿಂತ ಹೆಚ್ಚು ಅಂಕಗಳು ಇದ್ದಲ್ಲಿ ಕಾರ್ಯಾಲಯಕ್ಕೆ ಬಂದು ನೋಂದಾಯಿಸಿಕೊಳ್ಬೇಕು ಸಪೋರ್ಟ್ ಗಟ್ಟಿ ಉಂತೆ ಮೆಲ್ಲ ಕಪ್ಪಳೆ
ಕೆಜಿ ಎಕ್ ಕೆಜಿ ಎಕ್ ಕೆಜಿ ಆ ಬಲೆ ಬಲೆ ಎಕ್ ದಯವಿಟ್ಟು ಪ್ರಥಮ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ಬಿಟ್ಲ ವರ್ಷ ಸಿದ್ಧಿ ವಿನಾಯಕ ಯುವಕ ಮಂಡಳ ಬಿ ದಯವಿಟ್ಟು ಎರಡೂ ತಂಡಗಳಿಗೂ ಅನೇಕ ಕರೆಗಳನ್ನು ಕೊಟ್ಟಾಗಿದೆ. ಇನ್ನೇನು ಕೆಲವೇ ನಿಮಿಷಗಳನ್ನು ನಿಮಗೆ ನೀಡುತ್ತಿದ್ದೇವೆ. ಆ ಸಮಯದಲ್ಲಿ ಬರೆದಿದ್ದರೆ ನಿಮ್ಮ ತಂಡಗಳನ್ನು ಓಕರೆಂದು ಘೋಷಿಸಲಾಗುವುದು. ದಯವಿಟ್ಟು ಫ್ರೆಂಡ್ಸ್ ಬಿಟ್ಲ ವರ್ಸಸ್ ಸಿದ್ಧಿ ವಿನಾಯಕ ಯುವಕ ಮಂಡಳ ಬಿ. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕಾಗಿ ವಿಷ್ಣು ಫ್ರೆಂಡ್ಸ್ ಬೆರಾಜೆ ವರ್ಸಸ್ ಫ್ರೆಂಡ್ಸ್ ಕಬಕ. ದಯವಿಟ್ಟು ಈ ಎರಡೂ ತಂಡಗಳು ಸಿದ್ಧರಾಗಿರಿ. ಮಹೇಶ್ ಉಮಾಮಹೇಶ್ವರಿ ಟ್ರಾನ್ಸ್ಪೋರ್ಟ್ ವಿಟ್ಲ, ಇದರ ಮಾಲಕರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎರಡು ಎರಡು ವಿರುದ್ಧ ವಿರೋಧ ದಿಕ್ಕಿಗೆ ವೇದಿಕೆ ಉಪ್ಪಿನ ಜೋಗಗಳು ಪಂಜಾಬಿಗಳು ಬಲೆ ಸಂಗೀತ ಖರ್ಚಿದೆ ಮಲ್ಲಾಕ್ಲಿತ್ತಾನ ಮಲ್ಲಾಕ್ ಕೊಲ್ಲಲೆ Yeah.
ಯಾರು ಉಂಟಲ್ಲ ಇಲ್ಲಿ? ಬನ್ನಿ ಬನ್ನಿ ಬನ್ನಿ. ಎಲ್ಲಾಂದು ಗಾಡಿ ಹತ್ತಿ ಒಂದೊಂದು ಕಲಾಕೃತಿ ಸರ್ವಾಂಗ ನರಮತಿ ಸೌಂದರ್ಯ ಕರಮತಿ ಹೈ ಕ್ಲಾಸ್ ಔಷಧಗಳಿಗೆ ಹನ್ನೆಂಡೇ ವಂಶಗಳಿಗೆ ಸುಪ್ರತಿ ಮಸಗಳಿಗೆ ಸಾಯಂಡು. ಇಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಿಗ್ಲಾ
ಸುನಿಲ್ ರಾಜ್, ವಿಸ್ತರಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೆ ಸಿದ್ಧಿವಿನಾಯಕ ಯುವಕ ಮಂಡಲದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಯುವಕ ಮಂಡಲದ ಅಧ್ಯಕ್ಷರು ಅವರಿಗೆ, ಹಾಗೆ ನಮ್ಮ ಜೊತೆ ವೇದಿಕೆಯಲ್ಲಿರುವಂತಹವರು ಶ್ರೀಮತಿ ಗೀತಾ ಕುಂಕೋಡಿ ಉಪನ್ಯಾಸಕರು. ಇವರು ಈ ಕೆಸರಡು ಇಂದಿನ ಕಾರ್ಯಕ್ರಮದ ಕುರಿತು ನಮ್ಮಲ್ಲಿ ಮಾತಾಡಬೇಕು, ಅಭಿನಂದಿಸ್ತಾ ಇದ್ದೇವೆ. ಕಂಬಳೆಬೆಟ್ಟಿನ ಹಾಗೂ ಸುತ್ತಲಿನ ಎಲ್ಲ ಈ ಪ್ರದೇಶದ ಮಾತೆ ದುರ್ಗಾ ಮಾತೆಗೆ ಶಿರಸ ಪೊಡೆಮಾಡ್ತಾ, ಆ ಗಣಪತಿಗೆ ವಂದಿಸಿಕೊಳ್ತಾ, ಈ ಕೆಸರಿನಲ್ಲಿ ಒಂದು ದಿನ ಈ ಒಂದು ಕಾರ್ಯಕ್ರಮದ ಈ ಸಮಾಜದಲ್ಲಿ ಹೇಗೆ ಅಂತ ಹೇಳಿದರೆ, ಮೂರು ರೀತಿಯ ಜನಗಳು ಅಂತ ನಾನು ಭಾವಿಸ್ತೇನೆ. ಒಂದು, ನಮಗಾಗಿ ನಾವೇ ಬದುಕುವುದು, ದುಡಿಯುವುದು, ಬದುಕುವುದು, ತಿನ್ನೋದು, ಇರುವುದು ಅಷ್ಟೇ. ಇನ್ನೊಂದು ವರ್ಗ, ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಒಳ್ಳೆಯ ಸೇವೆಯನ್ನು ಮಾಡಿ ಬದುಕೋಣ ಅಂತ ಹೇಳಿ ಭಾವಿಸುವವರು. ಇನ್ನು ಹಿರಿಯರು, ಪ್ರೇರಣಾದಾಯಿ, ಅವರು ಈ ನಮ್ಮ ಇಡುಕಿನ ಮತ್ತು ಕುಳ ಗ್ರಾಮಗಳಲ್ಲಿ 5 ಶ್ರದ್ಧಾ ಕೇಂದ್ರದ ಗೌರವಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ ಶ್ರಮ ಸೇವೆ, ಮನೆ ಮನೆಗಳಲ್ಲಿ ವಾರ ವಾರ ಶ್ರಮ ಸೇವೆ ಮಾಡುವಂಥದ್ದು, ಅದರ ಜೊತೆಗೆ ಇವತ್ತು ಇಲ್ಲಿ ನೋಡಿದ್ದೇವೆ ನಾವು ಈ ಗ್ರಾಮದ ಕುಡಿಗಳಲ್ಲಿ ಒಂದು ಶೈಕ್ಷಣಿಕ ಪ್ರಗತಿ ಸಾಧಿಸಿದ ಕೆಲವು ಆಯ್ದ ವಿದ್ಯಾರ್ಥಿಗಳಿಗೆ ಅವರಿಗೆ ಪುರಸ್ಕಾರ ನೀಡಿರುವಂಥದ್ದು, ಅದರ ನಂತರ ಕಬಡ್ಡಿ ಆಟಗಳನ್ನು ಆಯೋಜನೆ ಮಾಡುವಂಥದ್ದು, ಅಲ್ಲಿ ಈಗ ನಾವು ಕಾಣ್ತಾ ಇರುವಂತಹ ಕೆಸರು ಗದ್ದೆಯ ಓಟ. ಈ ಕೆಸರು ಗದ್ದೆಯ ಕೆಸರದ ಕಂಡಡು ಒಂಜಿ ದಿನ, ಇದು ನಾನು ಭಾವಿಸ್ತೇನೆ ಇದು ಬರೀ ಕೆಸರು ಗದ್ದೆಯ ಓಟ. ಇವತ್ತು ಬೆಳಿಗ್ಗೆ ಇಳಿಲಿಕ್ಕೆ, ಇಲ್ಲಿ ಸ್ಪರ್ಧೆಗಳನ್ನು ಸ್ಪರ್ಧಿಸ್ಲಿಕ್ಕೆ, ಆಡ್ಲಿಕ್ಕೆ, ಓಡ್ಲಿಕ್ಕೆ, ಬೀಳ್ಲಿಕ್ಕೆ ಒಂದು ಅವಕಾಶ ಹೌದು. ಯಾಕೆಂತ ಹೇಳಿದ್ರೆ ನಮ್ಮ ಇಡುಕಿದು ಗ್ರಾಮ ನಿಜವಾಗಿ ತುಂಬಾ ಕಂಡಗಳನ್ನು ಗದ್ದೆ ಇದ್ದಂತಹ ಪ್ರದೇಶ. ನಾನು ಮದುವೆಯಾಗಿ ಬರುವಾಗ ಗದ್ದೆ ಹುಣಿಯಲ್ಲಿಯೇ ನನ್ನ ಮನೆಗೆ ಕಂಬಳೆಬೆಟ್ಟಲ್ಲಿ ಇಳಿದು ಸಾಗಿ ಬರ್ತಾ ಇದ್ದೆ. ಆದರೆ ಈಗ ಗದ್ದೆಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಗದ್ದೆ ಕೃಷಿ ತುಂಬ ಕಡಿಮೆ ಆಗಿದೆ. ಆದರೆ ಆ ಗದ್ದೆ ಕೃಷಿಯ ಒಂದು ಸಂಸ್ಕೃತಿಯನ್ನು ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಮಕ್ಕಳು ಇವತ್ತಿಗೆ ಇಲ್ಲಿ ಬೊಬ್ಬ ಹೊಡಿತಾರೆ, ಆಡ್ತಾ ಇದ್ದಾರೆ, ಆದರೆ ಅವರಿಗೆ ನಿಜವಾಗಿ ಕೆಸರಿನಲ್ಲಿ, ಗದ್ದೆಯಲ್ಲಿ, ಮಣ್ಣಿನಲ್ಲಿ ಕಾಲೂರುವುದು ಹೇಗೆ, ಜಾರದ ಹಾಗೆ ನಡೆಯುವುದು ಹೇಗೆ ಅಂತ ಹೇಳುವಂತಹದ್ದನ್ನು ಹೇಳಿಕೊಡುದು. ಅಂದ್ರೆ ಇದೊಂದು ಬದುಕಿನ ಪಾಠ ಕೂಡ ಹೌದು. ಅದರ ಜೊತೆಗೆ ನಾನು ಇನ್ನೊಂದು ಅಂಶವನ್ನು ಇಲ್ಲಿ ಹೇಳಬೇಕು, ಏನಂದ್ರೆ ಈ ನಮ್ಮದಿದು ತುಳುನಾಡು ಅತ್ಯಂತ ಭವ್ಯವಾದ, ಆಳವಾದ ಪುರಾತನ ಸಂಸ್ಕೃತಿ, ಜೀವನ ಶೈಲಿ, ಆಹಾರ, ನಡಾವಳಿ, ಸಾವಿರಕ್ಕಿಂತ ಮಿಕ್ಕಿ ಮಿಗಿಲಾದಂತಹ ದೇವ ದೈವರುಗಳನ್ನು ಹೊಂದಿದಂತಹ ಅದ್ಭುತವಾದಂತಹ ಪುಣ್ಯಕ್ಷೇತ್ರ. ಇದು ಪರಶುರಾಮ ಸೃಷ್ಟಿ ಇರ್ಬೋದು, ಹೇಗೆ ಇರ್ಬೋದು, ಘಟ್ಟದಿಂದ ಕೆಳಗಿನ ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಂತಹ ಈ ಒಂದು ಕರಾವಳಿ ತುಳುನಾಡು ಏನಿದೆ, ಇದು ಅತ್ಯಂತ ಪುಣ್ಯತಮ ಭೂಮಿ. ಬಹುಶಃ ಆ ದೈವಗಳೆಲ್ಲ ಇಲ್ಲಿಗೆ ಬಂದಿದೆ. ನಾವು ಪ್ರಪಂಚದಲ್ಲಿ ಬೇರೆ ಎಲ್ಲಿ ಸ್ಟಡಿ ಮಾಡಿದ್ರು ನೋಡಿದ್ರು ಕೂಡ ಏನು ನಾವು ಪ್ರೇತ ಅಂತ ಹೇಳ್ತೇವೆ ಅದನ್ನು ಕಾಣಲಿಕ್ಕೆ ಸಿಗ್ತದೆ, ದೇವರನ್ನು ಕಾಣಲಿಕ್ಕೆ ಸಿಗ್ತದೆ, ಆದರೆ ಈ ದೈವಗಳು ಶಿರಾಡಿ, ಧೂಮಾವತಿ, ರಕ್ತೇಶ್ವರಿ, ಪಿಲಿಚಾಮುಂಡಿ ಮುಂತಾದಂತಹ ಸಾವಿರಕ್ಕಿಂತ ಮಿಗಿಲಾದ ದೈವಗಳ ಒಂದು ನೆಲೆ ಇರುವಂತಹದ್ದು ಈ ತುಳುನಾಡಿನಲ್ಲಿ. ಇದಕ್ಕೇ ಆದಂತಹ ಒಂದು ಪರಂಪರೆ ಇದೆ, ಶ್ರೇಷ್ಠವಾದ ಜೀವನ ಇದೆ, ಜೀವನ ಶೈಲಿ ಇದೆ, ಅತಿಥಿ ಸತ್ಕಾರದ ಕ್ರಮ ಇದೆ, ಶ್ರಮಜೀವಿಗಳು ನಾವು, ಮಣ್ಣಿನ ಮಕ್ಕಳು ನಾವು, ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಕೂಡ ನಮ್ಮ ಮನೆಯಲ್ಲಿ ನಮಗೆಲ್ಲರಿಗೂ ಕೂಡ ಇದೆ. ನಮ್ಮ ಮನೆಗಳಿಂದ ಪ್ರಾರಂಭವಾಗಿ ಕೊನೆಯವರೆಗೂ ಇದನ್ನು ನಾವು ಬಿಡಬಾರದು, ಇದನ್ನು ಇಟ್ಟುಕೊಂಡು ಹೋಗಬೇಕಾದಂತಹ ಅಗತ್ಯತೆ ಇದೆ. ಇನ್ನೊಂದು ಮುಖ್ಯವಾದದ್ದು ಸಾಮರಸ್ಯ, ಸಂಘಟನೆ.
ಜಾತಿ ಮತ ಭೇದ ಭಾವಗಳನ್ನು ತೊರೆದು ಬದುಕಿದಂತಹ ಒಂದು ರೀತಿ, ಇದನ್ನು ಕೂಡ ಉಳಿಸಿಕೊಂಡು ಹೋಗಬೇಕಾದಂತಹ ಅಗತ್ಯತೆ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಕೆಸರಡೊಂಜಿ ದಿನ, ಇದು ಕೇವಲ ಒಂಜಿ ದಿನದ ಆಚರಣೆಗೆ ಸೀಮಿತ ಆವಂದೆ, ಒಂದೇ ದಿನಕ್ಕೆ ಸೀಮಿತ ಆಗುವುದು ಬೇಡ. ಇದು ಹಲವು ಸಂಗತಿಗಳನ್ನು ಹೇಳ್ತದೆ. ಏನಂದ್ರೆ ಈ ಕಂಡ ಈ ಗದ್ದೆ ಅಂತ ಹೇಳಿದ್ರೆ, ಇದು ನಾನು ಭಾವಿಸ್ತೇನೆ ಇದೊಂದು ಜೀವನದ ಗದ್ದೆ ಅಂತ. ಇಲ್ಲಿ ಇಳಿಲಿಕ್ಕೆ ನಡಿಲಿಕ್ಕೆ ಒಂದು ಹಿಡಿತ ಬೇಕು, ಸಂಯಮ ಬೇಕು, ತಾಳ್ಮೆ ಬೇಕು. ಅವಾಗ ನಾವು ಹೆಜ್ಜೆ ಮುಂದಿಟ್ಟು ಈ ಸ್ಪರ್ಧೆಯಲ್ಲಿ ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಕಲ್ಲಿದೆ, ಮುಳ್ಳಿದೆ, ಕಸ ಇದೆ, ಅದು ನಮಗೆ ಕಷ್ಟ ಆಗಬಾರ್ದು. ಅದನ್ನು ದಾಟುವ ಚಕಚಕ್ಯತೆ ಬೇಕು. ಇದಕ್ಕೆಲ್ಲ ನಮ್ಮ ಆತ್ಮಶಕ್ತಿ ಬೇಕು. ಇದನ್ನೆಲ್ಲವನ್ನು ನಾವು ರೂಢಿಸಿಕೊಂಡು ಹೋದ್ರೆ ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಹೃದಯ ತುಂಬಿ ಬರ್ತದೆ. ಇವರು ಯಾರು ಕೂಡ ಯಾವುದೇ ಸರ್ಕಾರಿ ಉದ್ಯೋಗಗಳಲ್ಲಿರುವವರಲ್ಲ. ಅವರಿಗೂ ಕೂಡ ಮನೆ ಇದೆ, ಸಂಸಾರ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಸಾಕಷ್ಟು ಸಮಸ್ಯೆಗಳಿವೆ. ನಾವು ದಿನಾ ನೋಡುವವರೇ, ನಮ್ಮವರೇ ಅವರು. ಆದರೆ ಅದಕ್ಕಿಂತ ಹೊರತಾಗಿ ಅವರು ಭಾವಿಸಿದಂತಹ ರೀತಿ ಇದೆ ಅಲ್ಲ ಈ ಸಂಘಟನೆ ಅಗತ್ಯತೆಯನ್ನು, ಅದು ನಮಗೆ ಪ್ರೇರಣಾದಾಯಿ. ಅಲ್ಲಿ ನಮಗೆ ಹೆಮ್ಮೆ ಕಾಣ್ತದೆ. ತಮ್ಮ ಜೀವನದ ಜೊತೆಗೆ ಸಮಾಜಮುಖಿಯಾಗಿ ಮಾಡುವಂತಹ ಇದರ ಪರಿಕಲ್ಪನೆ ಮತ್ತು ಆ ಒಂದು ಒಗ್ಗಟ್ಟು, ಇಷ್ಟು ದಿನ ರೂಢಿಸಿಕೊಂಡು ಬಂದಂತಹ ಈ ಒಂದು ಸಂಘಟನೆ, ಇದೆಲ್ಲವೂ ಇವರ ಕಡೆಯಲ್ಲಿ ಶಾಶ್ವತವಾಗಿರಲಿ. ಈಗ ಅವರಲ್ಲಿ 116 ಜನರ ಒಂದು ಸಂಘ ಇದು, 116 ಜನರ ಸಂಸಾರ ಇದು. ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳುವ ಹಾಗೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಗಸು ಎನ್ನುವ ಹಾಗೆ ಈ ಒಂದು ಸಂಘಟನೆಯ ಮರ ಅದು ವಿಸ್ತಾರವಾಗಿ ಬೆಳೀಲಿ. ಜಯೇಶ್ ವಿಟ್ಲ ನಮ್ಮ ಜೊತೆ ಇದ್ದಾರೆ, ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸಿದ್ಧಿವಿನಾಯಕ ಯುವಕ ಮಂಡಲದ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಮತ್ತೊಂದು ನಾವು ಲೋಕ ಕಲ್ಯಾಣಾರ್ಥಕವಾಗಿ ಹಾಗೂ ಯುವಕ ಮಂಡಲಕ್ಕೆ ಒಂದು ಕಚೇರಿಯ ನಿರ್ಮಾಣದ ಉದ್ದೇಶವನ್ನು ಇಟ್ಟುಕೊಂಡು 20th October ಸತ್ಯಗಣಪತಿ ವೃತ ಕಲ್ಪೋಕ್ತ ಪೂಜೆ ಮತ್ತು ಕುಬೇರಲಕ್ಷ್ಮಿ ವೃತ ಪೂಜೆ, ಈ ಪೂಜೆಯನ್ನು ನಾವು ಮಾಡಲಿಕ್ಕಿದ್ದೇವೆ. 20th October ಇದು ಸಮಾಜ ಮಂದಿರ ಧರ್ಮನಗರದಲ್ಲಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಬಹುದೊಡ್ಡ ಒಂದು ಹೋಮ ಮತ್ತು ಪೂಜೆಯ ಈ ಕಾರ್ಯಕ್ರಮದ ಒಂದು ರಶೀದಿ ಬಿಡುಗಡೆಯ ಕಾರ್ಯಕ್ರಮವನ್ನು ನಾವು ಈ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ. ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಈ ವೇದಿಕೆಯಲ್ಲಿ ಈ ಸತ್ಯಗಣಪತಿ ವೃತ ಕಲ್ಪೋಕ್ತ ಪೂಜೆ ಮತ್ತು ಕುಬೇರ ಲಕ್ಷ್ಮಿ ವೃತ ಪೂಜೆಯ ರಶೀದಿ ಬಿಡುಗಡೆ ಈಗ ನಡೀಲಿಕ್ಕಿದೆ. ನಮ್ಮ ಸಮಿತಿ ಅಧ್ಯಕ್ಷರು ಗೌರವಾಧ್ಯಕ್ಷರೆಲ್ಲ ವೇದಿಕೆಗೆ ಬರಬೇಕು. ಆ ಆಮಂತ್ರಣದ ಮತ್ತು ರಶೀದಿಯನ್ನ ನಾವು ಸಭೆಗೆ ತೋರಿಸುವುದರ ಮೂಲಕ ಅದನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. VTV ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡಬೇಕು ಹಾಗೂ ಜೋರಾದ ಚಪ್ಪಾಲೆಯ ಮುಖಾಂತರ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. 20th October ಸಿದ್ಧಿವಿನಾಯಕ ಯೋಗ ಮಂಡಲದ ನಮ್ಮ ಗಣೇಶನ ಹೆಸರಿನಲ್ಲಿ ಏನು ಯೋಗ ಮಂಡಲ ಆರಂಭ ಆಗಿದೆ, ನಾವು ಆ ಸತ್ಯಗಣಪತಿಯ ವೃತವನ್ನು ಮಾಡುವುದರ ಮೂಲಕ ಮುಂದಷ್ಟು ಬಲಿಷ್ಠರಾಗೋಣ, ಶಕ್ತಿವಂತರಾಗೋಣ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇರುವ ಭರವಸೆ ನೀಡಿದಂತಹ ನಮ್ಮ ಮಿತ್ರ ಸಾಜರೇ ಬಲ್ಲಂಜಿಯವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ವಿನಂತಿ, ಈಗಾಗಲೇ ಕಾರ್ಯಕ್ರಮದ ಅನೇಕ ಉಪನ್ಯಾಸಗಳನ್ನು ನಾವು ಕೇಳಿದ್ದೇವೆ, ಸಹಜನ ಕೂಡ ಹೊರಟಿದ್ದಾರೆ. ನಾವೆಲ್ಲರೊಮ್ಮೆ ಜೋರಾಗಿ ತಾಯಿ ಭಾರತಿಗೆ ಘೋಷಣೆ ಹಾಕುವಂಥದ್ದು, ಹಾಗೆಯೇ ಒಂದಿಬ್ಬರ ಬಗ್ಗೆ ಅನೇಕರು ಇಲ್ಲಿ ಉಲ್ಲೇಖ ಮಾಡಿದರು, ಈ ದೇಶದ ಬೆನ್ನೆಲುಬು ರೈತರು. ಅದೇ ರೀತಿ ನಮ್ಮನ್ನು ಜೀವನ ಪೂರ್ತಿ ನಾವು ಸುಖವಾಗಿರಬೇಕು, ನಾವು ಬದುಕಬೇಕು ಅನ್ನೋದಕ್ಕೋಸ್ಕರ ನಮ್ಮ ದೇಶದ ಗಡಿಯನ್ನು ಕಾಯುವಂತಹ ಸೇನಾಧಿಕಾರಿಗಳು, ಈ ಇಬ್ಬರಿಗೆ ಈ 3 ಜನಕ್ಕೆ ನಾವು ಒಂದು ಘೋಷಣೆ ಆಗುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ಚಂದವನ್ನು ಕಾಯೋಣ. ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ. ನಾನು ಜೈ ಕಿಶಾನ್ ಅಂತ ಹೇಳಿದೆ, ನೀವು ಜೈ ಜವಾನ್ ಅಂತ ಹೇಳಬೇಕು. ಜೈ ಕಿಶಾನ್, ಜೈ ಜವಾನ್, ಜೈ ಜವಾನ್, ಬಲೋ ಭಾರತ್ ಮಾತಾ ಕೀ. ತುಳುನಾಡ ಪೆರ್ಮೆತ ಕೆಸರ್ದ ಕಣ್ಣೊಡು ಒಂಜಿ ದಿನ,
ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗಾಗಲೇ ಉಪನ್ಯಾಸವನ್ನು ನೀಡಿರುವಂತಹ ನಮ್ಮೆಲ್ಲರ ಅಕ್ಕ ಸಮಾನರಾಗಿರುವಂತಹ ಕೊಂಕೋಡಿ ಅವರಿಗೆ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರಿಗೆ ತಲೆಬಾಗಿ ವಂದಿಸುತ್ತಾ ಘಟನೆ ಬೆಳಿಬೇಕಂತಿದ್ರೆ ಹಿರಿಯರ ಸ್ಮರಣೆಯನ್ನು ಮಾಡುವಂತಹ ಕೆಲಸವನ್ನು ಅಕ್ಕ ನಮ್ಮೊಟ್ಟಿಗೆ ಮಾಡಿದ್ರು. ಈ ಪುಣ್ಯ ಭಾಗದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಪ್ರಾರಂಭ ಸಂಘ ಪ್ರಾರಂಭ ಆಗಿದ್ದರಿಂದ ಈ ಭಾಗದ ಏಳಿಗೆಗಾಗಿ ನಮ್ಮೆಲ್ಲರನ್ನ ವ್ಯಕ್ತಿ ಯಾವ ರೀತಿ ನಿರ್ಮಾಣ ಆಗಬೇಕು, ವ್ಯಕ್ತಿಯ ಕೊಡುಗೆ ಸಮಾಜಕ್ಕೆ ಯಾವ ರೀತಿ ಸಮರ್ಪಣೆ ಆಗಬೇಕು ಅದನ್ನು ಕಲಿಸಿಕೊಟ್ಟಂತಹ ಸಂಘದ ಅನೇಕರು ಈ ಭಾಗದ ಸ್ವರ್ಗೀಯರನ್ನು ಈ ಸಂದರ್ಭದಲ್ಲಿ ನೆನಪಿಸಿದ್ದೇವೆ. ಬಹುಶಃ ಇವರು ಹಾಕಿಕೊಟ್ಟಿರುವಂತಹ ಕಲ್ಪನೆಯ ಆಧಾರವನ್ನು ಇಟ್ಟುಕೊಂಡು ಸಿದ್ಧಿವಿನಾಯಕ ಯುವಕರೊಂದದ ಈ ತಂಡ ಕೂಡ ಅದೇ ಉದ್ದೇಶಕ್ಕೋಸ್ಕರ ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಒಂದು ರೀತಿಯಲ್ಲಿ ನಾವು ಹೇಳುವುದಿದ್ರೆ ಈ ಕಾರ್ಯಕ್ರಮವನ್ನು ಈ ಮೂರು ಗ್ರಾಮಗಳ ಹಿಂದೂ ಬಂಧುಗಳಿಗೆ ನಾವು ಸಂಯೋಜನೆ ಮಾಡಿದ್ದೇವೆ ಅಂತ ಹೇಳಿದರು. ಇವತ್ತಿನ ಕಾಲದಲ್ಲಿ ಪರಂಪರೆಯನ್ನು ಪೀಳಿಗೆಗೆ ತೋರಿಸುವಂಥ ಕೆಲಸ, ನಮ್ಮ ಕಾಲದಲ್ಲಿ ಕೃಷಿಯನ್ನು ನಾವು ಕಂಡಿದ್ದೇವೆ, ಹಾಗೆ ಇವತ್ತಿನ ಪೀಳಿಗೆಗೆ ನೋಡುವಂಥದ್ದು ಬಹಳ ಅಪರೂಪ. ಈ ಎಲ್ಲವನ್ನು ಅರ್ಥ ಮಾಡಿಕೊಂಡು ಈ ಯುವಕರ ತಂಡ ಮುಂದಿನ ಪೀಳಿಗೆಗೆ ಇಂಥ ಒಂದು ಸಂಸ್ಕೃತಿಯನ್ನು ತೋರಿಸಬೇಕು ಅನ್ನೋದು ಉದ್ದೇಶಕ್ಕಾಗಿ ಈ ಸಿದ್ಧಿವಿನಾಯಕ ಯುವಕರನ್ನು ಈ ಕಾರ್ಯವನ್ನು ಮಾಡಿದ್ದೇನಲ್ಲ, ಅದಕ್ಕೆ ನನ್ನ ಅತ್ಯಂತ ಹೃದಯಾಂತರದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲರೂ ಭಾಷಣವನ್ನು ಕೇಳಲಿಕ್ಕೆ ತುಂಬ ಉತ್ಸಾಹ ಆಗಿರುವಂಥದ್ದು ಕಡಿಮೆ, ಆದರೆ ವೇದಿಕೆಯಲ್ಲಿ ಕರೆದಾಗ ಹಿರಿಯರು ಒಂದೆರಡು ಮಾರ್ಗದರ್ಶನವನ್ನು ಕೊಡುವಂಥದ್ದನ್ನು ತಮ್ಮ ಜೀವನದ ಒಳ್ಳೆಯ ಕೆಲಸಕ್ಕಾಗಿ ರೂಢಿಮಿಸಿಕೊಳ್ಳುವುದರ ಮುಖಾಂತರ ಇಂಥ ಪುಣ್ಯ ಕಾರ್ಯದಲ್ಲಿ ಒಳ್ಳೆಯ ಕಾರ್ಯದಲ್ಲಿ ನಾವೆಲ್ಲರೂ ಜೊತೆಗೂಡಿ ಸಿದ್ಧಿವಿನಾಯಕ ಯುವಕ ತಂಡದ ಎಲ್ಲ ಮುಂದಿನ ಶ್ರೇಯಸ್ಸಿಗೆ ನಮ್ಮಿಂದ ಆಗುವಂಥ ಎಲ್ಲ ಕಾರ್ಯವನ್ನು ಅವರೊಟ್ಟಿಗೆ ಒಟ್ಟುಗೂಡಿಸಿ ಕೆಲಸ ಮಾಡುವಂಥ ಒಂದು ಪರಿಶ್ರಮವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಕೂಡ ಕರೆದು ನಿಮ್ಮೊಟ್ಟಿಗೆ ಇರುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸಹೋದರ ಸಮಾನಾದ ಈ ಸಿದ್ಧಿವಿನಾಯಕ ತಂಡದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಾದಂತಹ ಜನ್ನನಿಗೆ, ನನ್ನ ಮಿತ್ರರಾದಂಥ ಕಾರ್ತಿಕ್ ಎಲ್ಲರ ಹೆಸರನ್ನು ನಾವು ಉಲ್ಲೇಖ ಮಾಡಿದರೆ ತುಂಬ ಸಮಯ ಆಗ್ಬೋದು. ಎಲ್ಲರೂ ನನ್ನ ಸಹೋದರ ಸಮಾನರಾದವರು, ನೀವೆಲ್ಲರೂ ಈ ಕಾರ್ಯದಲ್ಲಿ ಮುಂದಕ್ಕೆ ಅತ್ಯಂತ ಒಳ್ಳೆಯ ಕಾರ್ಯ ಮಾಡುವಂತಹ ಶಕ್ತಿಯನ್ನು ನಾವು ಆರಾಧಿಸಿಕೊಂಡು ಬಂದಿರುವ ಈ ಮಣ್ಣಿನ ದೇವರುಗಳ ಶಕ್ತಿ ನಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂಥವರು ಶ್ರೀಯುತ ರಾಜರಾಮ್ ಶೆಟ್ಟಿ ಕೋಲ್ಪೆಗುತ್ತು, ನಮಗೆಲ್ಲ ಚಿರಪರಿಚಿತರು. ಹಲವಾರು ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವಗಳಲ್ಲಿ ಹಾಗೂ ದೈವದ ಕಲದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯವನ್ನು ನಮ್ಮ ಈ ಭಾಗದಲ್ಲಿ ಮಾಡ್ತಾ ಇರುವಂತಹ ಓರ್ವ ಸಾಮಾಜಿಕ ಗುರಿನ ಶ್ರೀಯುತ ರಾಜರಾಮ್ ಶೆಟ್ಟಿ ಕೊಲ್ಬೇಕತ್ತು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಜಗದೀಶ್ ನೂಜಿ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀ ಶಾರದಾಂಬ ಭಜನಾ ಮಂದಿರ ಅಲಕೆ ಮಜಲು ಇದರ ಅಧ್ಯಕ್ಷರಾದಂತಹ ಜಗದೀಶ್ ಪೂಜಾರಿ ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಸ್ಕಂದ ಪ್ರಿಂಟರ್ಸ್ ಮರಿಲ್ ಇದರ ಮಾಲಕರು ಹಾಗೂ ನಮ್ಮ ಮಿತ್ರರು ಹಿತೈಷಿಗಳು ಆದಂತಹ ಶ್ರೀ ಲೋಕೇಶ್ ಗೌಡ ಪುತ್ತೂರು ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗ ನಾವು ವೇದಿಕೆಯಲ್ಲಿ ಮತ್ತೊಂದು ಸನ್ಮಾನಕ್ಕೆ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಶ್ರೀಯುತ ನಾರಾಯಣ್ ನಾಯ್ಕ್ ಮೊದಲೇ ಗುಂಡಿ ಸ್ಮಶಾನ ನಿರ್ವಾಹಕರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಮೂರು ಗ್ರಾಮಗಳಲ್ಲಿ ಯಾರ ಮೃತದೇಹಗಳು ಬಂದರೂ ಕೂಡ ಎಷ್ಟೇ ಹೊತ್ತಿಗಾದರೂ ಅದನ್ನು ಅಲ್ಲಿ ಸಿದ್ಧಪಡಿಸಿಕೊಂಡು ತನ್ನ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥವರು ಶ್ರೀ ನಾರಾಯಣ್ ನಾಯ್ಕ್ ಮೊದಲೇ ಗುಂಡಿ ಇವರು. ಇವರನ್ನ ಈ ಸೇವೆಯನ್ನ ಈ ಸಿದ್ಧಿವಿನಾಯಕ ಯುವಕ ಮಂಡಲ ಗುರುತಿಸಿ ಈ ಸಂದರ್ಭದಲ್ಲಿ ಅವರನ್ನ ಗೌರವಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯರು ಅವರಿಗೆ
ನಮ್ಮ ಈ ಕಿರು ಕಾಣಿಕೆಯನ್ನ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚಪ್ಪಾಲೆಯ ಮುಖಾಂತರ ಅವರ ಸೇವೆಯನ್ನ ನಾವೆಲ್ಲರೂ ಗೌರವಿಸಬೇಕಾಗಿದೆ. ಮುಟ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಪುನೀತ್ ಮಾಡ್ತಾರು, ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಯುವಕ ಮಂಡಲ ರಿಜಿಸ್ಟರ್ಡ್ ಇದರ ಈ ಒಂದು ಕೆಸರು ಒಂಜಿ ದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರಾದ ನನ್ನ ಹಿರಿಯರಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದಿನಿಂದಲೂ ಈ ಒಂದು ಕರ್ಮಭೂಮಿಯಲ್ಲಿ ನನ್ನ ದೊಡಪ್ಪನೊಟ್ಟಿಗೆ ಒಡನಾಟಿಯನ್ನು ಇಟ್ಟುಕೊಂಡು ನಮ್ಮ ಈ ಒಂದು ಹಿಂದೂ ಸಮಾಜದ ಸಂಘಟನೆ ಮಾಡಿದಂತಹ ರಾಜಣ್ಣನವರೇ, ಅದೇ ರೀತಿ ಮತ್ತೋರ್ವ ಹಿರಿಯರು ನನ್ನ ಆತ್ಮೀಯರಾದಂತಹ ದಯಣ್ಣ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ವಂದಿಸುತ್ತಾ ಈ ಸಿದ್ಧಿವಿನಾಯಕ ಯುವಕ ಮಂಡಲದ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ, ಇವತ್ತು ನಿಜವಾಗಿಯೂ ನಮಗೆ ಬಾಲ್ಯದೊಂದು ದಿನ ನೆನಪಾಗ್ತಾ ಉಂಟು. ಇವತ್ತು ಇಲ್ಲಿ ಏನು ಒಂದು ದಿನದಲ್ಲಿ ಮಕ್ಕಳು ಆಟ ಆಡ್ತಿದ್ದಾರಾ, ಅದನ್ನು ಕಷ್ಟವೋ ಸುಖವೋ ಆ ಟೈಮಲ್ಲಿ ನಾವು ತುಂಬನೇ ರೀತಿಯಲ್ಲಿ ಅನುಭವಿಸಿದಂಥದ್ದು. ಆ ಕೆಲಸ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಕೆಲಸವನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಆಟ ಆಡಿಕೊಂಡು ಇದೇ ರೀತಿಯಲ್ಲಿ ಆಟ ಆಡಿಕೊಂಡು ತುಂಬ ಎಂತ ಹೇಳ್ತೇವೆ ಎಂಜಾಯ್ ಮಾಡಿಕೊಂಡಿದ್ದೊಂದು ಟೈಮು ಅದು. ಆ ಬಾಲ್ಯದ ಸಮಯ ಈಗ ನಮಗೆ ನೆನಪಾಗ್ತಾ ಉಂಟು. ಇಂಥ ಒಂದು ಅವಕಾಶವನ್ನು ಉತ್ತಮ ಕಾರ್ಯವನ್ನು ಸಿದ್ಧಿವಿನಾಯಕ ಯುವಕ ಮಂಡಲವು ಮಾಡಿದೆ. ಈ ಸಿದ್ಧಿವಿನಾಯಕ ಯುವಕ ಮಂಡಲದ ಬಗ್ಗೆ ನಾನು ಹೇಳೋದಾದರೆ, ಇವರು ಈ ಒಂದು ನಮ್ಮ ಮೂರು ಗ್ರಾಮವನ್ನು ಗ್ರಾಮದ ಗ್ರಾಮಸ್ಥರನ್ನು ಒಂದೆಡೆ ಸೇರಿಸಿ ನಮ್ಮಲ್ಲಿ ನಮ್ಮ ಬಾಂಧವ್ಯವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವಂತಹ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು, ಅದೇ ರೀತಿ ನಮ್ಮ ಸಮಾಜದಲ್ಲಿರುವ ಅನೇಕ ಅಸಕ್ತ ಕುಟುಂಬಗಳನ್ನು ಸಶಕ್ತರನ್ನಾಗಿ ಮಾಡಲಿಕ್ಕೆ ಒಂದು ಒಳ್ಳೆಯ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇವರ ಕಾರ್ಯವನ್ನು ಇವರ ಈ ಕಾರ್ಯಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ಹೇಳ್ತಾ, ಇವತ್ತು ಅದರ ಜೊತೆಗೆ ಬರೀ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾತ್ರವಲ್ಲ, ಅದರ ಜೊತೆಗೆ ನಮ್ಮ ಈ ತುಳುನಾಡಿನ ಪರಂಪರೆಯನ್ನು, ನಮ್ಮ ತುಳುನಾಡಿನ ಆಚರಣೆಯನ್ನು, ನಮ್ಮ ದೈವಾರಾಧನೆ, ಅದೇ ರೀತಿ ಈ ನಮ್ಮ ತುಳುನಾಡಿನ ಕೃಷಿ ಚಟುವಟಿಕೆಗಳ ಬಗ್ಗೆ ಈ ನಮ್ಮ ಮುಂದಿನ ಪೀಳಿಗೆಯವರಿಗೆ ಅದರ ಅರಿವನ್ನು ಮೂಡಿಸುವಂತಹ ಒಂದು ಉತ್ತಮ ಕೆಲಸವನ್ನು ಮಾಡ್ತಾ, ಅದೇ ರೀತಿ ಆಗಲೇ ಹೇಳಿದರು ನಮ್ಮ ಪೂರ್ವಜರಾದ ಕಸಿ ವಿಶ್ವಣ್ಣ ಇವರ ನೆನಪಿಗೋಸ್ಕರ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿ ಅವರ ನೆನಪನ್ನು ಯಾವತ್ತಿಗೂ ನಾವು ಮರಿಬಾರದು ಅಂತ ಹೇಳುವ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟು, ಈ ಸಮಾಜದಲ್ಲಿ ಸಮಾಜದ ಬರೇ ಸಮಾಜಮುಖಿ ಕಾರ್ಯಕ್ರಮ ಮಾತ್ರವಲ್ಲದೆ ನಮ್ಮ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬರುವ ಈ ಸಿದ್ಧಿವಿನಾಯಕ ಯುವಕ ಮಂಡಲಕ್ಕೆ ನಾನು ಅಭಿನಂದನೆಯನ್ನು ತಿಳಿಸುತ್ತಾ, ಅದೇ ರೀತಿ ನಮ್ಮ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈಯವರಾಗಿ ಸೇರಿ ಇವರಿಗೂ ಸ್ವಾಗತವನ್ನು ಹೇಳುತ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಸಜಗರು ನಮ್ಮ ಈ ಕಾರ್ಯಕ್ರಮ ಕೂಡ ಬಂದಿದ್ದಾರೆ, ಅವರನ್ನ ಯುವಕ ಮಂಡಲದ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ವಿಶ್ವನಾಥ ಮೇ ಇವರು ಶಾಲುವಾಗಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಮಿತ್ರರಾಗಿರ್ತಕ್ಕಂತಹ ನಿಹಾಲ್ ಶೆಟ್ಟಿ ಮುತ್ತೂರು ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೂಡ ಸಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ವೇದಿಕೆಯಲ್ಲಿ ಗೌರವವನ್ನ ಸ್ವೀಕರಿಸಿದಂತಹ ಭಾರತೀಯ ಸೇನೆಯ ನಿವೃತ್ತ ಯೋಧರು ಶ್ರೀಯುತ ಜಯಕುಮಾರ್ ಕೆದಿಲ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಿದ್ಧಿವಿನಾಯಕ ಯುವಕ ಮಂಡಲ ಧರ್ಮನಗರದ ಕ್ಲೋ ಬಾರಿ ಪೊರ್ಲದೊಂಜಿ ಕಾರ್ಯಕ್ರಮ ಏರ್ಪಡಿಸಾರು. ಎಂಕ್ಲಿಗೆ ಸ್ಟೇಜ್ ಬಂಡ ಫಸ್ಟ್ ಸ್ಟೇಜಿಗೆ ಬರ್ತದ ಗೊತ್ತಿಜ್ಜಿ ಬಾತಿರದ ಗೊತ್ತಿಜ್ಜಿ ಅಂಚಾದಿಪ್ಪನಾರೆಡ್ಡ ಅಣಿಸಿಗೆ ಬಂದು ಬಂಡೇರು. ಅಂಚಾದಿಪ್ಪನ ಸ್ಟೇಜಿಗೆ ತನ್ನ ಮಾತ ಗಣ್ಯಡಲ್ಲ ಪಾತ್ ಪಂಡೊಂದು ಯಾಣೆನ ಪಾತ್ರ ಮುಂದುವರಿಸೋದಿಲ್ಲ ಅಣುಪಾತಿ ಪಣಿಕಲ್ಲ ಏನು ಸುಮಾರು 22 ವರ್ಷ ಸೇನೆಡ್ ಸರ್ವಿಸ್ ಮನ್ ಪೋಣಿತ್ತಂದ ಎಂಕ್ ಎಂಕ್ಲ ಇಲ್ಲದಕ್ಕೆ ಬೆನ್ನಲ್ಲಿ ಬಾದಿಪ್ಪನ ಈಂಚಿನ ಯುವಕ ಮಂಡಳಿ ಆದಿತ್ತನೆ ದಾಯಿಪಂಡೆ ಎಂಕ್ಲ ಅಲ್ಪ ಹೆಂಚಿನ ಪೊಸಿಷನ್ ಇತ್ತಲ್ಲ ಇಲ್ಲ ಒಂದು ಫೋನ್ ಮಂತ್ ಪಂಡ ನನ್ನ ಯುವಕ ಮಂಡಲಕ್ಕೆ ಅಕ್ಕಳು ನಮ್ಮ ಇಲ್ಲಾಗ ಬೋಡಿನಂಚಿನ ದಾದ ಸಮಸ್ಯೆ ಇತ್ತಲ್ಲ ಐಕಾಕಲು ಸಹಕಾರ ಕೊರಂದಿತ್ತೇರು. ಅವತ್ತಂದೆ ಯಾ ನಿತ್ಯದ ಜೋಕ್ಲೆ ಗೀತೆ ಬಂದ್ಪುಣೆ ನಮ್ಮ ಮೀಡಿಯಂ ಕ್ಲಾಸ್ ಜನಗಳು ನಮಕ್ ಸೇನೆಗೆ ಹೋಗ್ಪುಣಂಚಿನ ಇಟ್ಟೆ ಅವಕಾಶ ದಯಪಂಡಂದಾಂಡ 15 ವರ್ಷದ 21-23 ವರ್ಷ ಮುಟ್ಟ ನಮಕ್ ಸೇನೆಗೆ ಸೇರುಳಿ ಇತ್ತದ ತೂಪುಣಾಂಡ ಎಡ್ಡೆ ಸ್ಯಾಲ್ರಿ ಪ್ಯಾಕೇಜ್ ಉಂಡು ಫುಡ್ಡು ಆವಡ ಅಪ್ಪಣ ಆಯುರ್ದಕ ನಮಕ್ ಮುನ್ನ ಟ್ರೈನಿಂಗ್ ಪ್ರತಿಯೊಂದಿಲ್ಲ ವೆರಿ ಎಡ್ಡೆ ಆದುಂಡು. 22 ವರ್ಷ ಸರ್ವಿಸ್ ಆದ ಮಂತ್ ಬತ್ತಲ್ಲ ಎಂಕಿನ ಎಂಕ್ ಮಂಡೆ ವೆಚ್ಚ ಮನ್ ಪೋಡ್ದಿಜ್ಜಿ ದಾಲ ಬೇತೊಂಜಿ ಡ್ಯೂಟಿ ಮನ್ ಪೋಡ್ ಸರ್ವಿಸ್ ಮನ್ ಹೃದಯ ಎಂಕಿನ ಪೆನ್ಷನ್ ಬರ್ಪುಂಡು ಹಿಂಗೆ ಕುಲ್ನಡೆಗೆ ಗೌರ್ಮೆಂಟ್ ಸದಾರ ಒಂದು 40,000 ಮಟ್ಟ ಪೆನ್ಷನ್ ಕೊರ್ಪುಂಡು ಹಂಚಿನ ಅವಕಾಶ ಇಪ್ಪು ನಮ್ಮ ದಾಯ ಬಿಡೋಡು ಏತೆ ಜನ ಜೋಕುಲು ನಿರ್ಮೂಳು ನಿಕ್ ಸೇನೆಗೆ ನಿಕ್ಲು ಅಗ್ನಿಪಥ ದ್ವಾರ ಟ್ರೈ ಮನ್ ಪ್ಲೇ ನಿಕ್ಲಿಗೆ ಓಲಿತ್ತಲ್ಲ ಪೂರ ಊರು ತಿರ್ಕೊಂಡು ಹಂಚಿನ ಅವಕಾಶ ತಿಕ್ಕೊಂಡು ಯಾನ್ ಪೋಣ ನೆನೆತಿಪ್ಪ ಯಾನ್ ಚೈನಾ ಬಾರ್ಡರ್ ಮುಟ್ಟ ಪೋಪೆ ಭೂಟಾನ್ ಬಾರ್ಡರ್ ತೂಪೆಂದು ಆಡೆ ಹಿಂಗ ಪೂರೆಣ್ಣ ಪಾಲಗ ತಿಕ್ಕಂಡು ಊರಿಗೆ ಸೇನೆಗೆ ಪೋಯಿನಾಗ ನಮ್ಮ ಪತಂದು ಬರ್ಪಣ ಸುತ್ತು ಬಂಡ ಎಂಚ ಪೋತನ ಅವೇ ರೀತಿ ಊರಿಗೆ ಬರ್ಪಣ ಇನ್ನು ಯಾವ ನಿಕ್ಲ ಆಶ್ವಾದ ಎಂಕ್ಲ ತಿಕ್ಕದಂಡ್ರಿ ಅವತ್ತಂದೆ ಮುಲ್ಪದ ಸಿದ್ಧಿವಿನಾಯಕ ದಾಖಲು ಇನ್ಕೊಂಜಿ ಬಾರಿ ಮಳೆ ಅಂದಲ ಮಂತೇರು ನಮಕ್ಕೋಸ್ಕರ ಒಂಜಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಂತ ಕೊಡ್ತೇರು ಆ ಕೊರ್ನಂಚಿನ ಬಸ್ ಸ್ಟ್ಯಾಂಡ್ನೆ ಅಯ್ಯನ ಪೊರ್ಲುಂಡಿ ಒಂದು ನಮ್ಮ ಕರ್ತವ್ಯ ಅದು ಇಪ್ಪಡ ಏಪಾಗಲ ಐಕ್ ದಾದ ಅಲ್ಲ ಧಕ್ಕೆ ಬರಲೇಕ ಅಯ್ಯನ ಪೊರ್ಲುಡ್ತುವನ್ಲೇ ಇನ್ನು ಆರ್ಮಿ ದಾಗೆ ಬಂದ್ಪುಂಡಾಂಡ ನಿಕ್ಲ ತೂದಿಪ್ಪಾಡು ವೈನಾಡ್ ಅಯ್ಯ ನಾನು ಎಟ್ಲಾ ಅದಿಪ್ಪು ಲಾಸ್ಟ್ ಸ್ಟೇಜಿಗೆ ಬರ್ತದ ಆರ್ಮಿ ಬರ್ತದ ದಾದ ಮಂತ ನಿಕ್ಲೆ ಪ್ರತಿಯೊಂದು ವಿಡಿಯೋ ಅವ್ರ ಸ್ಟೇಟಸ್ ನಿಕ್ಲ ತೂದಿಪ್ಪಾರೆ ಅವತ್ತಂದೆ ಸ್ವಲ್ಪ ದಾದ ಪ್ರಾಬ್ಲಮ್ ಬರ್ತಿಲ್ಲ ಐಕ ಆರ್ಮಿ ಏಪಲ್ಲ ನಿಕ್ಲೊಂಟಿಗೆ ಇಪ್ಪು ನಿಕ್ಲು ಐಕ ಇಂಚಲ್ಲಿ ಎತ್ತದ ಕೊರ್ಪುಣಂಚಿನ ಗೌರವ ಇನಿ ಇನ್ನು ಯಾನೊಂದು ನಿಮಿತ್ತವಾದಿಪ್ಪು ಮೂಲ ಬರ್ತದ ನಿಕ್ಲೆ ಇದ್ರು ಅಂತದ್ದು ಈ ಗೌರವ ಸ್ವೀಕಾರ ಮಂತಿಪ್ಪ ಆಂಡ್ ಅವು ಸೇರ್ದಂಡ್ ಕನ್ಯಾಕುಮಾರಿ ಇದು ಬರ್ತನ ಜಮ್ಮು ಕಾಶ್ಮೀರ ಏರು ಡ್ಯೂಟಿ ಮಂತಂದುಲ್ಲೇರ ಅಕ್ಲೆಗೆ ಒಂದು ಸಂದಂದೆ ಅನ್ ಪಂಡೊಂದು ಹೆಣ್ಣ ಪಾತ್ರ ಮುಗಿಪ್ಪ ಜೈ ಹಿಂದ್. ಹರಿ ಓಂ. ನಮ್ಮ ಈ ಕಾರ್ಯಕ್ರಮದ ವೇದಿಕೆ ಪುನಂಚಿನಾರು ನಮ್ಮ ಯಾಕಡೆ ಪನ್ಲೇಕನೆ ನಮ್ಮ ಮಾತ ಕಾರ್ಯಕ್ರಮಕ್ಕೆ ಸಿದ್ಧಿವಿನಾಯಕ ಯುವಕ ಮಂಡಲದ ಮಾತ ಜವನೇರಿಗಳ ಪ್ರೋತ್ಸಾಹಕನು ಕೊರೊಂದು ನಮ್ಮ ಪುತ್ತೂರದ ಜನಪ್ರಿಯ ಶಾಸಕರು ಒವೇ ಕೆಲಸ ಅವಡು ಆರ್ನಡೆ ಪೋಣಂದಾಂಡ ಅವು ಇಜ್ಜಿ ನಿಜ್ಜಿ ದಾದಾಲ್ನ ಒಂದು ಕೆಲಸ ಅವಡು ನಿಂತನಾರಡ ಪಣ್ಣಂದಾಂಡ ಅವು ಆಪೂಜಿಂದ ಆರು ಪಂತಿನ ಇಜ್ಜೇರು ಅಂಚಿನ ಭಾರಿ ಪೊರ್ಲುದ ಒಂಜಿ ಆಡಳಿತದ ವ್ಯವಸ್ಥೆಡು ನಮ್ಮ ಶಾಸಕರು ಉಲ್ಲೇರು. ಯುವಕ ಮಂಡಲದ ನಮ್ಮ ಕಟ್ಟಡ ನಿರ್ಮಾಣದ ವ್ಯವಸ್ಥೆದ ಬಗ್ಗೆ ಆರಡ ಪಣ್ಣಗ ನಮಗೆ ಕಟ್ಟಡ ನಿರ್ಮಾಣಕ್ಕೆ 3 ಲಕ್ಷ ರೂಪಾಯಿದ ಒಂದು ಭಾರಿ ಮಲ್ಲ ಮೊತ್ತನು ಆರೆ ನಂಗೆ ಅನುದಾನದ ಮುಖಾಂತರ ಕೊಡ್ತೀರಿ ಐತ ಕೆಲಸಲು ಪ್ರೊಸೆಸ್ ಆಗೊಂದುಂಡು. ನನ್ನ ದುಮ್ಮುಗು ಅಕ್ಟೋಬರ್ 20ನೇ ತಾರೀಕು ದಾನಿ ನಮ್ಮ ಯುವಕ ಮಂಡಲದ ಆ ಕಚೇರಿದ ಉದ್ಘಾಟನೆ ನಡೆಪೆರೆ ಉಂಡು. ನಮಗೆ ಏತು ಸಾಧ್ಯನ ಶಾಸಕ ನಿಲಯಾದಿಪ್ಪು ಅದನ್ನ ಆರ್ನ ವೈಯಕ್ತಿಕ ನಿಲಯಾದಿಪ್ಪು ಭಾರಿ ಮಲ್ಲ ಸಹಕಾರ ಕೋರಿನಾರು ನಮ್ಮ ಶಾಸಕರು. ನಮ್ಮ ಮಾತ ಕಾರ್ಯಕ್ರಮಗಳ ನಮ್ಮೊಟ್ಟಿಗೆ ಇಪ್ಪುನಾರು ನಮ್ಮ ಶಾಸಕರು ಆರು ಈ ಕೆಸರಡುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ರಡ ಪಾತ್ರ ಪಾತ್ರ ವಿನಂತಿಸಲು ನಮ್ಮ ಜೊತೆ ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ ಆರ್ಲ ನಮ್ಮ ಯುವಕ ಮಂಡಲದ ಗೌರವ ಪಂಡಿತರು ಮೇರಿನ ಈ ವೇದಿಕೆಗೆ ಪ್ರೀತಿಪೂರ್ವಕವಾದ ಸ್ವಾಗತಿಸಲು ಕಂಬಲಬೆಟ್ಟು ಮುಕುಲು ಆಯೋಜನೆ ಮಲ್ಪುನಂಚಿನ ತುಳುನಾಡದ ಪೆರ್ಮೆದ ಕೆಸರಡೊಂಜಿ ದಿನತ ಕಾರ್ಯಕ್ರಮದ ಸಭಾ ವೇದಿಕೆ ಅಡಿಪ್ಪುನಂಚಿನ ಎನ್ನ ಆತ್ಮೀಯರು ಮಾರ್ಗದರ್ಶಕರು ಆಯ್ನಂಚಿನ ಕೋಲ್ಪೆ ರಾಜರಾಮ್ ಶೆಟ್ರೆ ಆತ್ಮೀಯರ ಆಯ್ನ ದಯಾನಂದ್ ಶೆಟ್ರೆ ರಾಜೇಶರೇ ದಿನೇಶ್ ಕುಮಾರ್ರೆ ಪುನೀತ್ ರೇ ಪ್ರಕಾಶ್ ರೇ ಉದಯ ಗೋವಿಂದ್ ರೇ ಜಯಕುಮಾರ್ ರೇ ರಾಮ್ ಭಟ್ ರೇ ಲತಾ ರೇ ದಿನೇಶ್ ರೇ ಗೀತಾ ನಿಹಾಲ್ ಶೆಟ್ರೆ ವಿಕ್ರಮ್ ಭಟ್ ರೇ
ದಿವ್ಯ ಸುನೀತ್ ರಾಜರೇ, ಈ ಸಂಘಟನೆದ ಅಧ್ಯಕ್ಷರೇ, ಆತ್ಮೀಯರ ನಂಚನ ವಿಶ್ವನಾಥ್ ಪೂಜಾರ್ರೆ, ಲೋಕೇಶ್ ಗೌಡ್ರೆ, ಪಂಜುಗುಡ್ಡ ಈಶ್ವರ ಭಟ್ರೆ, ವೇದಿಕೆದ ಮಿತ್ತಿಪ್ಪು ನಂಚಿನ ಮಾತಯ್ಯನ್ನ, ಪ್ರೀತಿದ ಬಂಧುಲೆ ವೇದಿಕೆದ ಎದುರಡಿಪ್ಪು ನಂಚಿನ ಬಂಧುಲೆ, ಮಾಧ್ಯಮದ ಮಿತ್ರರೇ, ಬಹುಶಃ ಸಿದ್ಧಿವಿನಾಯಕ ಯುವಕ ಮಂಡಲದ ಕಲೆ ಒಂದು ಮೂಜನೇ ವರ್ಷದ ಕೆಸರಡೊಂಜಿ ದಿನ ಕಾರ್ಯಕ್ರಮ, ಬಹುಶಃ ಮೂಜಿ ವರ್ಷದ ಕಾರ್ಯಕ್ರಮ ಅಲ್ಲ, ಏನು ಈಗ ಮುಕಲ್ನ ಕಾರ್ಯಕ್ರಮ ಭಾಗ್ಯ ಆತೆ ಏನು ಕೆಸರಿಗೆ ಜತ್ತನೆ ಬಂಡ ಮುಲ್ಪನೆ ಸುರುಕು ಕೆಸರದ ಕಂಡಗು ಕಾರ್ಯಕ್ರಮಕ್ಕೆ ಜತ್ತನೆ ಬಂಡ ಮುಲ್ಪ ಸಿದ್ಧಿವಿನಾಯಕ ಯುವಕ ಮಂಡಲದ ಕಲ್ನ ಕಾರ್ಯಕ್ರಮ ಇನ್ನಿ ಜಪ್ಪಾರ ಸುಭಾರದಿಗೆ ಪಾರೋಣಿ ಇನ್ನು ಮೂಜಿನ ನಾಲ್ನೇದ ಕೆಸರಡು ಒಂಜಿ ದಿನ ಇನಿ ಸುಮಾರದಿಗಿಟ್ಟು ಇಲ್ಲು ಪುಡ್ದುಡು ಸುಮಾರದಿಗಿಟ್ಟು ಬರ ಜರಿತ್ರಿ ನನ್ನ ಕೆದಿಲ ಕೇಪು ಪುನ ಚಪುರ ಪಾರುಂಡು ಈ ಜನ ಜತ್ತದ್ವೆ ಜಪ್ಪನಾಗ ಮುಲ್ಪಿಗೆ ಬತ್ತನ ಜತ್ತದ್ವಳಿ ನಾನು ಅಂಚಿ ತಿರುಗಿದ ಬರ್ರೆ ಉಂಡು ನನ್ನ ಮುಂಜಿ ಬುಕ್ಕ ಜನಕ್ಕೂ ಬಂದ ಬೇರೆ ಮುಲ್ಪ ಗೋಡೆ ಬುಡ್ದು ಇಲ್ಲು ಬುಡ್ದು ಈ ಜನ ಕಂಡೋಡು ನಲಿಪುಣತ್ತ ಮಾರ್ರೆ ವಾ ವಸ್ತೆ ಅಂಚೆಕ್ಕಲ್ಲ ಮಾತೆಲ್ಲ ತೂರೋಡಾಬಿಡು ಇತ್ತೆ ಇಡೇ ಬೋದಿತ್ತೆ ಪಾನಾಜೆಗೆ ಅಕ್ಕಲ್ಲಿ ಒಂಜಿ ನಿಮಿಷ ಜಪ್ಪರು ಲೇಂಡೇರು ಏನು ಮೊನ್ನೆ ಜಪ್ಪರ ಜತ್ತಿದ್ದೆ ಮಾರ್ರೆ ಅಂದ್ರೆ ಜನಕ್ಕೂ ವಾಟ್ಸಪ್ ಪಾಡಿ ಅದನ್ನ ಮೇನ ಕಾಂಕರ ತುಲೆ ಮುಂಬೆ ಮುಟ್ಬೋದು ಕೆಸರಡು ನಲಿಪಿ ಅತ್ತ ಅದಕ್ಕೆ ಬಡದ ಇನ್ನು ಜಪ್ಪುಜಿ ಬರಿ ಬರ್ಸ ಜಪ್ಪೆ ಕೈ ಪೂರ ಬರ್ತೀರತ್ತ ಬಿತ್ತಿ ನನ್ನ ಪೂರ ನಿಗಿಲು ಪೂರ ಬಿತ್ತು ಬರ್ತಿದ್ದಾರೆ ಒಂದೇ ಜನ ಪುಣೆದು ಇರ್ತಿ ಅಂಚ ಭಾರಿ ಒಡ್ಡೆ ಒಂಜಿ ಕಾರ್ಯಕ್ರಮ ಮುಗುಲ್ನ ಪುದಾರಿಗಲ ಮುಗುಲ್ ಮಲ್ಪುನ ಕೆಲಸಗಳ ಭಾರಿ ಅಡ್ಡೆ ಸಿದ್ಧಿವಿನಾಯಕ ಬಂದ ಪೂರ ಒವೇ ವಿಘ್ನ ಇತ್ತಿಲ್ಲ ಇನ್ನು ನಿವಾರಣೆ ಮಲ್ಪಣೆ ಸಿದ್ಧಿವಿನಾಯಕ ಯುವಕ ಮಂಡಲ ಅಂಚನೆ ಓಲು ವಾ ತೊಂದರೆ ಇತ್ತಿಲ್ಲ ಇನ್ನು ನಿವಾರಣೆ ಮಲ್ಪಣಾಗಲಿ ಎಲ್ಲ ಮುಗುಲಿಗೆ ಸುರುಕು ದುಂಬೆ ಪಂಡದಿತ್ತೆ ಏನು ಎಮ್ ಎಲ್ ಎ ಅನ್ನ ನಿಖಿಲಿಗೆ ಒಂದು ದುಡ್ಡು ಕೊರಪೆ ಎನ್ನ ಪಂಡದು ಎನ್ನ ಸ್ವಂತ ದುಡ್ಡತ್ತೆ ಎನ್ನ ನಿಖಿಲ್ ಪೂರ ಟ್ಯಾಕ್ಸ್ ಕಟ್ಟಿನ ದುಡ್ಡು ಈ ರಾಜ್ಯಕ್ಕೆದಾಗಲಿ ಬನ್ಪುಣೆ ಪೂರ ಏನೇ ಕೊರನೆ ಏನೇ ಕೊರನೆ ಏನೇ ಕೊರಪೆ ರಾಜ್ಯಕ್ಕೆದಾಗಲಿ ಒಂಜಿ ಗೊಡ್ಡು ತಿನ್ಪುಣೆ ಗುಣುಂಗು ಗುಣುಂಕು ಗುಣುಂಕು ಆಗಲಿ ಪೂರ ಬೋಡು ಕೂಡ ಒಂಜಿ ಗೊಡ್ಡು ಏನೇ ಕೊರ ಏನೇ ಕೊರ ಅಂಚಿದ್ದು ಕೊರಪುಣೆ ಆ ಕೊರಪುಣೆ ಎಲ್ಲ ಕಮಿಷನ್ ವಾಪಸ್ ದೇತೊಡ್ಡೆ ಇಂಚೆ ರಾಜ್ಯಕ್ಕೆದಾಗಲ್ಲ ಕತೆ ಅಂಚೆ ನಿಖಿಲ್ ಸರ್ಕಾರದ ಬರ್ತಿನ ದುಡ್ಡು ನಿಖಿಲ್ ಒಂಜಿ 3 ಲಕ್ಷ ರೂಪಾಯಿ ಕೊಡ್ತೆ ಅವು ಏನು ತುಂಬ ಪಂಡದೈತೆ ಆಯ್ನ ಕೊರಪುಣೆ ಕೆಲಸ ಬಲ್ದೆ ಈ ಆಟಿದ ಒಂಜಿ ದಿನ ಬಂದ ಇನಿ ಅಂತ ಭಾರಿ ಮಹತ್ವವಾದ ದಿನ ಇನಿ ಆಟಿದ ಅಮಾವಾಸ್ಯ ಆಯ್ತಾ ರಜಾನ ಕಷಾಯ ಕೆತ್ತ ಕಷಾಯ ಬರ್ತಾರ ಇತ್ತೆ ಕೆಲವ್ದಾಗಲಿ ಬರ್ಪೇರು ಕೆಲವ್ದಾಗಲಿ ಬೈ ಅನ್ನಂಗ ಬೇತೆ ಕಷಾಯ ಬರ್ಪೇರು ಅಂಡ ಬೊಲ್ಪು ಕೆಲವು ಕಷಾಯ ಬರಪುಡಾಗಲ್ಲ ಉಳ್ಳೇರು ಏನೇ ಕುಡ್ಲ ಬರ್ತಾರ ನಾನು ಬೈಯಾಗದಲ್ಲ ಬರೋಚು ಬೇತೆ ಅಂಚ ಕೆಲವ್ದಾಗಲಿ ಇನಿ ಕುಡ್ಲದಾಗಲಿ ಕೆಲವು ಫೋನ್ ಮಾಡ್ತಿಕೇನು ನಾನು ಪಾಲೆದ ಕೆತ್ತೆದ ಗಂಜಿ ಕಷಾಯ ಪಡ್ತಾರ ಅಂದ ಐಕಿ ಪಡ್ತೆ ಒಲ್ಪಡ್ತೀಕ ನಿಗೆಂಡೆ ಎಂಕಲಲ್ಪಣೆ ಬಂಗಾಡ್ದು ಎಂಕಲ ಇಲ್ಲದ ಎದುರುಡು ಒಂಜಿತ್ತು ಮರ ಇತ್ತು ಇತ್ತ ಉಜ್ಜಿ ಈ ಜನ ಏನಲ್ಲ ಬೋದು ಕೆತ್ತೆ ಕೊಣದು ಇತ್ತ ದೂರ ಹೊಡೆದು ಕೊಣದ್ರೆ ಅದಕ್ಕೆ ಆಗಲಿ ಬಂದ ಎಂಕಲಿ ಸುಗ್ಗಿದಾಗಲಿ ಸುಗ್ಗಿಗೆ ಫೋನ್ ಮಾಡಿದ ಕೂಡಲೇ ಪಾಲದ ಕೆತ್ತದ ಕಷಾಯ ಎಲ್ಲ ಬರ್ಪುಣದು ಓಟೆ ಮುಟ್ಟ ಕತೆ ಎತ್ತಿದ್ರೆ ತುಳಿ ಅಂಚೆ ನಮ್ಮ ಗ್ರಾಮೀಣ ಪ್ರದೇಶರೊಡು ಮಲ್ಪುಣವು ನಿಜವಾಯಿನ ಒಂಜಿ ಕೆಸರಡು ಒಂಜಿ ದಿನ ಬೇತೆ ಬೇತೆ ಕಾರ್ಯಕ್ರಮ ಮಲ್ಪ ಇಂಚಿನ ಕಾರ್ಯಕ್ರಮ ಮಲ್ಪಡು ದಯಬಂಡ ಜವನೇರು ಮಾತೆರ್ಲ ಸೇರಿದೆ ಒಂಜಪ್ಪೆ ಒಂಜಪ್ಪೆ ಜೋಕುಳ್ಳೇಕ ಒಂಜೇ ಜಾಗೆಡು ಕುಳ್ಳುದು ನಮ್ಮ ಮಾತೆರ್ಲ ಸೇರಿದ ಐತೆ ತುಳು ಏತಿ ಜನಪುರ ಒಟ್ಟಿಗೆ ಸೇರಿದಾರೆ ಒಂದು ಒಂಜಿ ಅವಕಾಶ ನಮ್ಗೆ ಆಟಿದ ಭಾರಿ ಕಷ್ಟದ ದಿನಗೆ ದುಂಬು ಭಾರಿ ಕಷ್ಟದ ದಿನ ಅಂದ ಇತ್ತೆ ಆಟಿ ಸೋನ ನಿರ್ನಲ ಬೊಂತೋಳು ಓಲು ದಾಲಜ್ಜಿ ಪೂರ ಸುಖತ್ತ ದಿನೋನಿ ಕಷ್ಟದ ದಿನಕ್ಕೂ ಪೂರ ಪೋತು ಒಳ ಜಿಂಜ ಪ್ರಾಯದ ಕಳ್ಳ ಕೇಂಡ ಬಂದ್ಬೇರು ಕಷ್ಟದ ದಿನ ಹೆಂಚೆ ಎತ್ತಿನ ಎಂಕಲ ಬಂದ್ಬಣೆ ಎಂಕಲ ಇಲ್ಲಿಯೇ ಪುನಃ ಭಾರಿ ಕಷ್ಟದ ದಿನ ಪಾಡ್ಯಾಡ ಒಂಜಿ ಪ್ಯಾಂಟಿನ ಪ್ಯಾಂಟ್ ಪಾಡ್ನೆ 10ನೇ ಕ್ಲಾಸ್ ಇರೋದು ಬುಕ್ ಅದನ್ನ ಪ್ಯಾಂಟ್ ಇಜ್ಜಿ ಚಡ್ಡಿ ಮಾತ್ರ ಅಂಕಲ ಜೋಕುಳು ಇಪ್ಪ ಎಂಕಲ ಜೋಕುಳು ಪುಟ್ಟಿನಾಗೇ ಪ್ಯಾಂಟ್ ಮಾಡ್ರೆ ಸುರುವಲ್ತು ಅಂಚ ಕಷ್ಟದ ದಿನಕ್ಕೂ ಪೂರ ಬೋಧಿತೆ ಸುಖತ್ತ ದಿನಕ್ಕೂ ಮಾತೆರೆಗಲ ಒಟ್ಟುಡು ಎಡ್ಡೆ ಕೆಲಸ ನಮ್ಮ ತುಳುನಾಡದ ಈ ಕ್ರೀಡೆ ಕಂಬಲ ಈ ಆಟಿಡೊಂಜಿ ದಿನ ಐಡ್ದು ಬುಕ್ಕ ನಮ್ಮ ತುಳುತ್ತ ಬಗ್ಗೆ ನಂಗೆ ಅಭಿದ ಭಾರಿ ಪ್ರೀತಿ ಇಪ್ಪುನ ಒಂಜಿನ ಮಲ್ಲ ವಿಚಾರ ತುಳುತ್ತ ಬಗ್ಗೆ ನಮ್ಮ ಏನು ವಿಧಾನಸಭೆಗೆ ನಿಗಲ ಏಪ್ಪ ಏನೇ ಕಡೆ ಪಡ್ದಾರ ತುಳುತ್ತ ದಿನಟ್ಟೆ ಏನು ತುಳುತ್ತ ಬಗ್ಗೆ ಪಾತೇರ ಶುರು ಮಾಡುತ್ತೆ ತುಳು ನಮ್ಮ ಹೆಚ್ಚುವರಿ ಭಾಷೆ ಆವಡು ತುಳು ನಮ್ಮ ಹಕ್ಕಿ ತುಳು ಮಾತ ಜಾತಿ ಧರ್ಮದಕ್ಕೆ ಮಾತೇರಲ್ಲ ಪಾತೇರು
ಇಂಗ್ಲೈತೆ ತುಳುನು ಹೆಚ್ಚುವರಿ ಭಾಷೆ ಆದ ಮಲ್ಪಡು ನಮ್ಮ ರಾಜ್ಯದ ಬಣ್ಣದ ಬೇಡಿಕೆನೆ ಸುಮಾರು 75 ಭಾಗನು ಕೆಲಸವನ್ನು ಕಂಪ್ಲೀಟ್ ಮಲ್ತು ಮೂಜಿ ರಾಜ್ಯಗೂ ಸ್ವಂತ ಖರ್ಚಿಡಿ ಒಂಜಿ ತಂಡ ಕಡಪಡ್ದು ಅಕಲ್ದ ಅಲ್ಪ ವಾ ರೀತಿ ಅಲ್ಪ ಆ ರಾಜ್ಯಡು ಒಂಜಿ ಹೆಚ್ಚುವರಿ ಭಾಷೆ ಅದು ಭಾಷೆಯನ್ನು ಮಲ್ತದೇರ ಅಯ್ಯ ಮಾದರಿಯನ್ನು ಕೊಣತೆ ನಮ್ಮ ರಾಜ್ಯ ಕುರುಪುನಂಚಿನ ಕೆಲಸವನ್ನು ಮಲ್ತದು ನನ್ನದೇನು ಹೆಚ್ಚುವರಿ ಭಾಷೆ ಅದು ಮಲ್ತಿದ ಅಂತ ಸರ್ಕಾರಕ್ಕೆ ದಾಲದೆದ್ದು ಹೊರ ಹೆಚ್ಚಿ ಆಜಿ ತಿಂಗಳ್ಡ ಆವಡೆ ಏನು ನಿಖಿಲ್ನ ಮಾತಾಡ ಜವನ್ನ ತುಳು ಬಾಂಧವರಡ ವಿನಂತಿ ಮಲ್ಪಣೆ ನಿಖಿಲ್ ಪೂರ ಸಹಕಾರ ಕೊರಡು ಪಕ್ಷಾತೀತವಾದ ಸಹಕಾರ ಕೊಡಲೆ ದಾಳ ಜನ ಸೋಷಿಯಲ್ ಮೀಡಿಯಾದಲ್ಲ ಪಡಲೆ ತುಳು ನಮ್ಮ ಹಕ್ಕಿಂದ ಪಡಲೆ ಮೆಡಿಕಲ್ ಕಾಲೇಜಿ ನಮ್ಮ ಹಕ್ಕಿಂದ ಪಡಲೆ ತುಳು ನಮ್ಮ ಹಕ್ಕಿಂದ ಪಡಲೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ದಗ್ಗಲಿಗೆ ಭಾರಿ ಕಡಿಮೆ ದುಡ್ಡು ಕೊರಪಣೆ ನಮ್ಮ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ನಿಖಿಲೇ ಪೂರ ಗೊತ್ತಿಪ್ಪಾಡೆ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಹೈಯೆಸ್ಟ್ ರಡ್ನೆ ಟ್ಯಾಕ್ಸ್ ಕಟ್ಟುವ ಜಿಲ್ಲೆ ಇತ್ತಂದ ಅವು ಫಸ್ಟ್ ಬ್ಯಾಂಗ್ಳೂರು ರಡ್ನೆದ ಕುಡ್ಲ ಎಂಕಲಿಗೆ ಜಾಸ್ತಿ ಅನುದಾನ ಕೊರಡು ನಂಗೆ ಮೆಡಿಕಲ್ ಕಾಲೇಜ್ ಇಜ್ಜಿ ನಂಗೆ ತುಳು ಇಜ್ಜಿ ಎಂಕಲ್ನ ತುಳುತ್ತ ಮಾತ್ರ ಬೇಡಿಕೆ ಹತ್ತಿ ತುಳುನು ಹೆಚ್ಚುವರಿ ಭಾಷೆ ಆದ ಮಲ್ಪಡು ಮೆಡಿಕಲ್ ಕಾಲೇಜ್ದ ಸೀಟ್ ತುಳುವರೆಗೆ ತಿಕ್ಕೊಡು ದಕ್ಷಿಣ ಕನ್ನಡ ಜಿಲ್ಲೆಡೆ ಬರಪುಣಂಚಿನ ಮಾತ ಓ ಉದ್ಯಮಲುಳ್ಳು ಐಟ್ ಪೂರ ತುಳುಕು ರಿಸರ್ವೇಷನ್ ದಿವಡು ನಮ್ಮ ಏತ ಜವನರ ಮುಲ್ಪ ಡಿಗ್ರಿ ಆದ ಏಪ ಪಿದಾಯಿ ಬರ್ಪೇರು ಆನುಲು ಪೊನ್ನುಲು ಅಕ್ಲೇ ಪೂರ ಸೀಟ್ ತಿಕ್ಕನು ಅಲ್ಪ ಕೆಲಸ ತಿಕ್ಕನು ಅಂಚಿನ ಕೆಲಸ ಅವಡು ಮೆಡಿಕಲ್ ಕಾಲೇಜಿನ ಆಡು ಮೆಡಿಕಲ್ ಕಾಲೇಜಿನ ರಿಸರ್ವೇಷನ್ ಬೋಡು ಎಂಗಲ ಒಂಜೊಂಜೇ ಬೇಡಿಕೆ ತುಂಬ ಪೋಂದು ಇಪ್ಪುಡು ಸುರುಕು ತುಳು ಹೆಚ್ಚುವರಿ ಭಾಷೆ ಆದ ಮೇಲೆ ಬರತೈಶ್ವರ ಹೊಟ್ರೆ ಐದಕ್ಕ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇದೆಟ್ಟು ಪುಟ ಸೀಟ್ ರಿಸರ್ವೇಷನ್ ಕೊರಡು ಐದಕ್ಕ ಸರ್ಕಾರಿ ಉದ್ಯಮದ ಮೂಲಕ ಬತ್ತಿನ ಕೆ ಎಮ್ ಎಫ್ ಎಂಗ್ಲಿಗೆ ರಿಸರ್ವೇಷನ್ ಕೊರಡು ಎಂ ಆರ್ ಪಿ ಎಲ್ ಎಂಗ್ಲಿಗೆ ರಿಸರ್ವೇಷನ್ ಕೊರಡು ಪಶು ವೈದ್ಯಕೀಯ ಕಾಲೇಜ್ ಆಂಡ್ ಐಟಿ ರಿಸರ್ವೇಷನ್ ಕೊರಡು ನಮ್ಮ ತುಳು ತಗ್ಲಿಗೆ ತಿಕ್ಕೊಡು ನಮ್ಮ ಪುಣ್ಯದ ಮನ್ನಡ ಆಪಣೆಗೆ ಪೂರ ನಮಗೆ ತಿಕ್ಕುಣ ಅಂಚಿನ ಕೆಲಸ ಅವಡು ಕಂಬಳ ಕಂಬಳಗಳ ವಿಶ್ವ ಮಾನ್ಯತೆ ಕೊಡತ್ತಿನ ಬ್ಯಾಂಗ್ಳೂರು ಮುಟ್ಟ ಎತ್ತದು ನನ್ನ ಡೆಲ್ಲಿ ಪೂರ ನಿಖಿಲ್ ಜವನ ಇರುತ್ತೆ ನಾನು ಇಂಕ ಆಶೀರ್ವಾದ ಮಲ್ತನಿಗೆ ನಿಖಿಲ್ ಮಾತಿರಲ್ಲ ಕಂಬಳನ್ನ ಈ ವರ್ಷಲ್ಲ ಕಂಬಳನ್ನು ಬ್ಯಾಂಗ್ಳೂರು ಮಲಪುಣ ಅಂಚಿನ ಪೂರ ತಯಾರಿ ಮಲ್ತಂದ್ರು ಅಂಚ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳ ಆತ ಒಂದು ಆತ ಅನುದಾನ ಬರ್ಪುಣ ಕೆಲಸ ನಮ್ಮ ಆಚಾರ ವಿಚಾರ ಕಲೆ ಸಂಸ್ಕೃತಿ ವಿಚಾರಗಳು ಪೂರ ಇಡೀ ವಿಶ್ವಗೂ ತರಿಪವನ ಅಂಚಿನ ಕೆಲಸ ಅವಡು ಈ ಕೆಸರಡೊಂಜಿ ದಿನವನ್ನು ನಮ್ಮ ಘಟ್ಟದಕ್ಕಲೆ ತೋಜಂಡ ಅಕಲ ನನ್ನ ಮಲ್ಪಿಟ ಶುರು ಮಲ್ಪೇರು ಹಾಸನ ಈ ಸರ್ತಿ ಶಿವಮೊಗ್ಗದಕ್ಕಲೆ ಇಂಕಲ್ಲ ಕಂಬಳ ಮಲ್ಪು ಒಂದು ಬಂದೊಂದಿರಲಿ ಅಂದಾಜಿ ಒಂಜೊಂಜೆ ದಿಗಿಟ್ಟೆ ಕಂಬಳ ಅವಡು ನಾನು ಡೆಲ್ಲಿ ಮುಟ್ಟೆ ಪೋಡು ಬೊಂಬಾಯಿಗೆ ಪೋಡು ಡೆಲ್ಲಿಗೆ ಪೋಡು ಜನಕುಲೆಗೆ ಒಂದೇ ಕಂಬಳದ ಯಜಮಾನರಗಳಿಗೆ ಒಂದೇ ಸಹಕಾರ ಹಾಪನು ಅಂಚ ಇಂದು ಪೂರ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನಿಖಿಲ್ ಮಾತಿರಲ ಈ ಜವನೇರು ಪೂರ ನಿಖಿಲ್ನ ಮೂಜಿ ವರ್ಷದ ನಿಖಿಲ್ನ ಕಾರ್ಯಕ್ರಮ ಬರ್ತದೆ ನಿಖಿಲ್ನ ಮಾತ ಕಾರ್ಯಕ್ರಮಕ್ಕೂ ನಿಖಿಲ್ನ ಬೆರಿ ಸಾತು ಉಂತದ್ದು ದುಂಬುಳ ಕೆಲಸ ಮಲ್ಪುಣ ಜನ ಕೆಲಸ ಮಲ್ಪೆ ಸುಮಾರು ಜನ ಹಿಂಗೆ ಓಟದ ಪಗ ಆಶೀರ್ವಾದ ಮಲ್ತಿದ್ದಾರೆ ಅಂಡ ಕೆಲವುದಾಗ್ಲೂ ಆಯ ಓಟ್ ಪಾಡ್ದೆ ನಂಬೆ ಓಟ್ ಪಾಡ್ದೆ ನಾನು ಏನು ಕೇಂದ್ರ ಪೂಪುಜಿ ಅಂಡ ಒರಿ ಶಾಸಕ ಆಗಿ ನೀಡಬೇಕ ಆಯ ಮಾತಾರಿಗಿಲ್ಲ ಶಾಸಕಿ ಆಯ ಜಾತಿ ಧರ್ಮ ಪಕ್ಷ ಪೂರ ಬುಡ್ದು ಪಕ್ಷ ಬುಡೋಡು ನಮ್ಮನ್ನತ್ತಿ ಪಕ್ಷನ ದೂದಲ ಕೆಲಸ ಮಾತಾರಿಗಿಲ್ಲ ಮಲ್ತು ಕೊರಪನ ಆಯ್ನ ಧರ್ಮಗೆ ಅಂಚ ಆಕ್ರಮ ಸಕ್ರಮ 94C ಓ ಎರ್ನಾಳ ಬಾಕಿ ಇತ್ತಿಂದ ದಯಮಲ್ತದ ಪಕ್ಷಾತೀತವಾದ ಸುಮಾರು ಏಳೆನ್ಮ ವರ್ಷದ್ದು ಫೈಲ್ ಧೂಲು ಬತ್ತೊಂದಿತ್ತಿಂಡಿ ಅಧಿಕಾರನಗಲೇ ಏತು ವೈಪರಾಪನು ನೆತ್ತೇರ ಪರ್ಪುನಾಗಲಿ ಪೂರ ಪಡ್ದಾತನಿ ಏರೆಗಲ ಒಂಜೆ ಪೈಸೆ ದುಡ್ಡು ಕೊರೋರ್ಚಿ ನಿಖಿಲ್ ಆಕ್ರಮ ಸಕ್ರಮ 94C ಅರ್ಜಿದ ಕಾಪಿತ್ತಿನ ದಯಮಲ್ತದ ನಿಖಿಲ್ ಎಂಡ ಕೊಣತ್ತು ಕೊರ್ಲೆ ನಿಖಿಲ್ನ ಇಲ್ಲಗ ಇನ್ನು ಕೊಣತ್ತು ಮುಟ್ಟಾದ ಕೊರಪುಣಂಚಿನ ಕೆಲಸ ಮಲ್ಪೆ ಆ ಮುಖಾಂತರ ನಿಖಿಲ್ ಆಶೀರ್ವಾದ ಮಲ್ತಿನ ನಿಖಿಲ್ ಶುಭ ಕೊರನಂಚಿನ ನಿಖಿಲ್ನ ಋಣನ ಪ್ರಾಮಾಣಿಕತೆ ನಟ್ಟು ಬೂಟಿಯರ ಪ್ರಯತ್ನ ಮಲ್ಪೆ ಒಟ್ಟಿಗೂ ಇನಿ ಒಡ್ಡೆ ಕಾರ್ಯಕ್ರಮಕ್ಕೆ ಏನನ್ನು ಲೆಪ್ಪಡದೆ ಒಂದು ಪಾತೇರನ ಅವಕಾಶ ನಿಖಿಲ್ ಕಲ್ಪಿಸಿದರು ನಿಖಿಲಿಗೆ ಮಾತಿರಲ ತಲೆ ತಗ್ಗಿಸೋದು ವಂದಿಸೋದು ಸಿದ್ಧಿವಿನಾಯಕ ಯುವಕ ಮಂಡಲ ಮಲ್ಪುಣಂಚಿನ ನನ್ನದಾಲ ಕೆಲಸ ಎಡ್ಡೆ ಇತ್ತಿಲ್ಲ ಇತ್ತ ಸುಳುಕ 3 ಲಕ್ಷ ರೂಪಾಯಿ ದಿತ್ತೊಳ್ಳಿ ಆರ್ ಟಿ ಸಿ ಕೇನೊಂದಿರ್ಗೆ ಐಕೋರ ಬತ್ತೆಂಡ ಪಾತೇರಲಿ ಬಾಕಿದ ದಾಖಲೆ ಪೂರ ಆತನಿಗೆ ಆರ್ ಟಿ ಸಿ ಬೋರ್ಡ್ ಒಂದು ವಲ್ಲ ಸಂಗತಿ ಇಜ್ಜಿ ನನ್ನ ದುಂಬದ ದಿನೊಟ್ಲ ನಿಖಿಲಿಗೆ ಇದು ಸರ್ಕಾರದ ಬತ್ತಿದ್ದ ದಾನ ನಿಖಿಲ್ ಎಡ್ಡೆ ಕೆಲಸ ಮಲ್ಪೋಡ ಐಕ ನನೊಂಜೆ 5 ಲಕ್ಷ ರೂಪಾಯಿ ಬೋಡ್ನಲ್ಲ ಕೊರಿಯರ ಏನು ಬದ್ಧ ನಾಡು ಮಲ್ಪುಣ ಪಾತೇರ ಪನ್ನೊಂದು ದಾಯ ಪಂಡ ನಿಖಿಲ್ ಮಲ್ಪುಣ ಎಡ್ಡೆ ಕೆಲಸ ಏನು 3 ವರ್ಷದಿಂಚು ತೂವೊಂದು ಬತ್ತದೆ ಅಂಚ ನನ್ನ ಐಕ ಬೋಡಾಪನ ದುಡ್ಡು ಕೊರ್ರೆ ಏನು ಬದ್ಧ ನೋಡಲೇ ಮಲ್ಪುಣ ಪಾತೇರ ಪನ್ನೊಂದು ನಿಖಿಲೆ ಪೂರ ವಂದಿಸದ ಶುಭ ಹಾರೈಕೆ ಏನು ಮಲ್ತದೆ ನನ್ನ ಪಾತೇರ ಒಂತಬೆ ಜೈ ಹಿಂದ್ ಸಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಮಿತ್ರರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ಇವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಸಿದ್ಧಿವಿನಾಯಕ ಇದರ ಕಾರ್ಯಕ್ರಮದ ಸಂಘಟಕರೇ ವಿವಿಧ ಪದಾಧಿಕಾರಿಗಳೇ ಎಲ್ಲ ಬಂಧು ಮಿತ್ರರುಗಳೇ ಇವತ್ತು
ಮೊನ್ನೆ ನಾನು ಶಾಸಕರು ನನ್ನ ಹತ್ರ ಹೇಳಿದ್ದು ಈಶ್ವರ ಭಟ್ರೆ ಕೆಸರದೊಂದು ಗೊಬ್ಬುಂಡು ಪೋಯ್ ಅಂತೇಳಿ. ಅದಕ್ಕೆ ನಾನು ಅವ್ರ ಹತ್ರ ಹೇಳಿದೆ, ಯಾನು ಬುಲ್ಪುಲಕದ ಅಂಬಿ ಡಿಪ್ಪುನೆ ಬುಕ್ಕ ಕೆಸರು ಡಿಪ್ಪುನೆ ಎಂಕಲ ಕೃಷಿಕರ್ ಅಂತ ಹೇಳೋ ಮಾತನ್ನು ಹೇಳಿದೆ. ಅಂದರೆ ಇದು ಕೃಷಿಕರ ಹಬ್ಬ. ಇದು ಈ ಹಿಂದಿನ ಕಾಲದಲ್ಲಿ ಇದು ನಮ್ಮ ರೈತರುಗಳು ಗದ್ದೆ ಕೆಲಸಗಳನ್ನೆಲ್ಲ ಮಾಡಿ ಲಾಸ್ಟಿಗೊಂದು ಸಂತೋಷವನ್ನು ಪಡ್ತಾರೆ. ಹಿಂದೆ ನಾವು ನಮ್ಮ ದೈವ ಆರಾಧನೆಯನ್ನೆಲ್ಲ ಮಾಡಿ ಇದು ಕಷ್ಟ ಬಹಳ ಕಷ್ಟ ಬಂದು ಖುಷಿಯನ್ನು ಪಡೆಯುತ್ತಾರೆ. ಆದರೆ ಈಗಲ್ಲ, ಈಗ ಹಾಗಲ್ಲ, ನಾವು ಕಷ್ಟ ಪಡೆದೇ ಖುಷಿ ಪಡ್ತೇವೆ. ಈಗ ಮೊದಲು ಈ ಕಾರ್ಯಕ್ರಮದ ನಂತರ ಖುಷಿ ಪಡುವಾಗ ವಿವಿಧ ತಿಂಡಿ ತಿನಿಸುಗಳನ್ನೆಲ್ಲ ಮಾಡ್ತಿದ್ರು, ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಗಟ್ಟಿಮುಟ್ಟಾಗಿ ಇರ್ತಾರೆ. ಈಗ ನಾವು ಹಾಗೆಲ್ಲ, ಈಗ ನಾವು ಡಿನ್ನರ್ ಅಂತೇಳಿ ಮಾಡ್ತೇವೆ. ಈ ಡಿನ್ನರ್ ಅಲ್ಲೆಲ್ಲ ಮಾಡಿ ನಮ್ಮ ಫುಡ್ಡುಗಳಿಂದ ನಮ್ಮ ಆರೋಗ್ಯವು ಕೂಡ ಹಾಳಾಗ್ತದೆ. ಈಗ ನೋಡಿ ಕಡಲೆ ಬಜಿಲ್ ಅಂತ ಹೇಳ್ತಾರೆ, ಕಡಲೆ ಬಜಿಲ್ ಅಂದ್ರೆ ಎಲ್ರಿಗೂ ಅದು ಸಸಾರವೇ, ಅದನ್ನು ತಿಂದು ಈ ಹಿಂದಿನವರು ಎಷ್ಟು ಕಷ್ಟಪಟ್ಟು ಎಂಥ ಆರೋಗ್ಯವನ್ನು ಮಾಡ್ತಾರೆ. ನಿಜವಾಗಿ ಕುಂಡಿಗೆ ಚಟ್ನಿ ಅದು ಬಹಳ ಒಳ್ಳೆ ಪಲ್ಯ ಎಲ್ಲ ಆಗ್ತದೆ. ಈಗ ಅದೆಲ್ಲ ಸಸಾರ ಅಂದ್ರೆ ಈ ಹಿಂದಿನ ಸಂಸ್ಕೃತಿ ಭಾಷೆ ಅದು ಎಲ್ಲ ಈಗ ನಶಿಸಿ ಹೋಗುತ್ತದೆ. ಇದನ್ನೆಲ್ಲ ಉಳಿಸುವಂತಹ ಕೆಲಸವನ್ನು ನೀವು ಸಿದ್ಧಿವಿನಾಯಕ ಯುವಕರು ಮಾಡಿದ್ದೀರಿ, ಬಹಳ ಸಂತೋಷದ ವಿಷಯ. ಮೊನ್ನೆ ನಾವು ಕೆಸರು ಗದ್ದೆಗೆ ಹೋದೆವು, ಆಗ ಶಾಸಕರು ಬಿಳಿ ಸರ್ತಲ್ಲಿದ್ದು ಒಂದು ಎರಡು ಮೂರು ಮದುವೆಗೆ ಅವರಿಗೆ ಹೋಗ್ಲಿಕ್ಕೆ ಇತ್ತು, ನಾನು ಕೂಡ ಅವರೊಟ್ಟಿಗೆ ಹೋದೆ. ಇಂಥ ಗದ್ದೆಯನ್ನು ನೋಡಿ ಅವರಿಗೂ ಕೂಡ ಮನಸ್ಸಾಯಿತು, ನಿಜವಾಗಿ ಮಣ್ಣಿನ ಮಗ ಅಂದ್ರೆ ನಮ್ಮ ಅಶೋಕ್ಕುಮಾರ್ ಅವರು. ಯಾಕೆಂತ ಹೇಳಿದ್ರೆ ಅವರಿಗೆ ಆ ಗದ್ದೆಗೆ ಇಳಿದದ್ದೆ, ನಾನು ಕೂಡ ಬದಿಗೆ ಹೋದೆ ಗದ್ದೆಯಲ್ಲಿ ಕುಣಿದು ಅಷ್ಟು ಸಲ ಮಕ್ಕಳೊಟ್ಟಿಗೆ ಎಲ್ಲರೊಟ್ಟಿಗೆ ಸೇರಿ ಬಹಳ ಕುಣಿದ್ರು ಅವರು. ನನಗೂ ಬಹಳ ಖುಷಿ ಆಯ್ತು. ಆದ್ರೆ ಅವರ ಶರ್ಟೆಲ್ಲ ಮಣ್ಣಲ್ಲಿ ಮುಳುಗಿತ್ತು. ಅಂದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಭಾಷೆ ಉಳಿಬೇಕಂತ ಹೇಳಿ ಅವರು ಬಹಳ ಕಷ್ಟ ಪಡ್ತಾ ಇದ್ದಾರೆ. ಈಗ ನಿಜವಾಗಿ ನೋಡಿದ್ರೆ ಇಷ್ಟು ತನಕ ಯಾವ ಶಾಸಕರು ಕೂಡ ವಿಧಾನಸಭೆಯಲ್ಲಿ ತುಳು ಭಾಷೆ ಬಗ್ಗೆ ಮಾತಾಡಲಿಲ್ಲ, ಹಳದಿ ರೋಗದ ಬಗ್ಗೆಯೂ ಮಾತಾಡಲಿಲ್ಲ, ಕೃಷಿಕರ ಕಷ್ಟದಲ್ಲಿ ಯಾವ ಶಾಸಕರು ಈ ಹಿಂದೆ ಸೊರ ತೆಗಲಿಲ್ಲ. ನಮ್ಮ ಅಶೋಕ್ ಕುಮಾರ್ ಅವರು ಮೊನ್ನೆ ಹೇಗೆಲ್ಲ ಮಾತಾಡಿದ್ದಾರೆ ಅಂತೇಳಿ ನಿಮಗೆಲ್ಲ ಗೊತ್ತುಂಟು. ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸವನ್ನು ಅವರು ಖಂಡಿತವಾಗಿಯೂ ಮಾಡ್ತಾರೆ. ಈಗ ಸೀರೆ ಉಡುವುದಂದ್ರೆ ಅದು ನಮ್ಮ ಸಂಸ್ಕೃತಿ, ಅದನ್ನು ಎಷ್ಟೋ ವರ್ಷದಿಂದ ಅವರು ದಾನವಾಗಿ ಕೊಡುವಂತ ಕೆಲಸ ಮಾಡ್ತಾರೆ. ಈ ನಾನು ಮೊನ್ನೆ ಕೇಳಿದೆ, ಈ ಹಿಂದೆ ಅವರು ಸೀರೆ ಕೊಡುವಾಗ ಕೊಡಿಂಬಾಡಿಯಲ್ಲಿ ಭಾರಿ ಜನ ರಡ್ಡು 3,000 ಜನ ಅಶೋಕಣ್ಣೆ ಸೀರೆ ಕೊಡ್ಪುನ ಅಂತೇಳಿ. ಮತ್ತೊಂದು ವರ್ಷ ಕೇಳಿದೆ 10,000 ಜನ ಈ ಸತಿ ಕಂಡ ಬಟ್ಟೆ ಜನ ಅಶೋಕಣ್ಣೆ ಸೀರೆ ಕೊಡ್ಪರಿಗೆ ಅಂತೇಳಿ. ಮತ್ತೆ ಕೆಲವು ಜನ ಹೇಳಿದ್ರು ಅವು ಆರು ಓಟುಗು ಬಡೋದಕ್ಕೆ ಇರ್ಪುನೆ ಆರು ಎಮ್ ಎಲ್ ಎನ ಬುಕ್ಕ ಉದಾಲ ಇಜ್ಜಿ ಅಂತ ಹೇಳಿದ್ರು. ಅವರು ಎಮ್ ಎಲ್ ಎ ಓಟಲ್ಲಿ ಗೆದ್ದರು, ಆ ಸೀರೆ ಕೊಟ್ಟ ಜನಗಳ ಆಶೀರ್ವಾದದಿಂದ ಗೆದ್ದರು. ಗೆದ್ದ ನಂತರ 60,000 ಜನಕ್ಕೆ ಸೀರೆ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಅದೇ ನಿನ್ನವರ ಮೀಟಿಂಗ್ ಇತ್ತು, ನಾನು ಕೇಳಿದೆ ಈ ಬರುವ ಸಲ ಅವರದ್ದು 75,000 ಜನಕ್ಕೆ ಸೀರೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಸೀರೆ ಉಡುವುದು ನಮ್ಮ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಎನ್ನುವ ಒಂದೇ ಒಂದು ಉದ್ದೇಶ ನಮ್ಮ ಶಾಸಕರದ್ದು. ನೀವು ಈಗ ನೋಡಿ, ನನಗೆ ಈಗ ಶಾಸಕರನ್ನು ಇಲ್ಲಿ ಬಂದು ಹೋಗಲಿಕ್ಕೆ ಏನಾಗ್ಲಿಕ್ಕಿಲ್ಲ, ನಾನು ಅವರ ಕೆಲಸ ಕಾರ್ಯವನ್ನು ನೋಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಈ ಸಲ ಎಷ್ಟೋ ಈ ನೀವು ಈ ಹಿಂದೆ ಎಲ್ಲ ನೋಡಿ ಎಷ್ಟೋ ಜನ ಮೊದಲು ಏನಿಲ್ಲ ಬರೇ ಕೈಯಲ್ಲಿ ಬಂದು ಇವತ್ತು ಕಾರು ಬಂಗ್ಲೆ ಆದವರನ್ನು ಎಷ್ಟೋ ಜನರನ್ನು ನಾವು ನೋಡ್ತೇವೆ. ಆದರೆ ತನ್ನ ಉದ್ಯಮದಲ್ಲಿ ಸಂಪಾದಿಸಿದ್ದನ್ನು ಕಳಕೊಳ್ಳುವ ರಾಜಕೀಯಕ್ಕೆ ಬೇಕಾಗಿ ಕಳಕೊಳ್ಳುವ ಶಾಸಕರೆಂದ್ರೆ ಅದು ನಮ್ಮ ಅಶೋಕ್ ಕುಮಾರ್ ಅವರು ಮಾತ್ರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತೇನೆ. ಹಾಗೆ ನಾವೆಲ್ಲರೂ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜನ ಉಳಿಸುವಂತಹ ಕೆಲಸವನ್ನು ಮಾಡಬೇಕು, ನಮ್ಮ ದೈವ ಆರಾಧನೆಯನ್ನು ಉಳಿಸಬೇಕು. ಇಲ್ಲ ಇದ್ರೆ ಪ್ರಕೃತಿಯಿಂದ ವಿಕೋಪಕ್ಕೆ ಬಂದು ಇಂಥ ಅವಘಡ ಭೂಕಂಪ ಇದೆ ಪ್ರತಿಯೊಂದು ಕಡೆ ಕೂಡ. ನಿನ್ನೆ ನಾನು ಬೆಳಿಗ್ಗೆಯಿಂದ ಸಂಜೆ ಧನ್ಯಕರು ತೆರಳ್ತಾ ಇದ್ದಾರೆ. ಅವರಿಗೆ ಯುವಕ ಮಂಡಲದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಕೃಷಿ ಬದುಕಿನಲ್ಲಿ ಇದ್ದಂಥವರು, ಹಾಗಾಗಿ ನಾವೊಂದು ತೆಂಗಿನ ಸಸಿಯನ್ನು ಅವರಿಗೆ ನೀಡುವುದರ ಮುಖಾಂತರ
ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಮಿತಿಯ ಗೌರವಾಧ್ಯಕ್ಷರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಿಹಾಲ್ ಶೆಟ್ಟಿ ಇವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಅವರಿಗೂ ತೆಂಗಿನ ಸಸಿಯನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇನ್ನೂರು ಅತಿಥಿಯಾದಂತಹ ಶ್ರೀ ರಾಜರಾಮ್ ಶೆಟ್ಟಿ ಕೋಲ್ಬೇಗುತ್ತು ಇವರು ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಈ ಬಾಗಡ ನೆಲೆಯನ ಮಾತ ಸತ್ಯಲೆಗಿಲ್ಲ ತರೆತಗ್ಗ ಒಂದು ಚಾವಡಿಡುಪ್ಪನ ಮಾತೆರೆಗಿಲ್ಲ ಸೊಲ್ಮೆಲೆನ ಸಂದ ಒಂದು ಎದುರುಡುಪ್ಪನ ಮಾತೆರೆಗಿಲ್ಲ ಒಂದನೆಲೆನ ಸಲ್ಲಿಸ ಒಂದು ಮಸ್ತ್ ಜನ ಬತ್ತಿನ ಭಿನ್ನರ್ ಮಸ್ತ್ ವಿಷಯದ ಬಗ್ಗೆ ಮಾತಾಡಲ ಪಾತೇರ್ ದುಪ್ಪೇರು ಆಂಡ ನನ್ನದಲ್ಲ ಪಾತೇರ್ ನಂಚಿನ ಅಜ್ಜಿ ಆಂಡ ನಮ್ಮ ಕೃಷಿ ಪ್ರಧಾನವಾಗಿ ನಂಚಿನ ನಮ್ಮ ಈ ಭೂಮಿ ಬಾರ್ಯಾತ ವಿಚಾರ ನಮ್ಮನೆಯ ತುಳುನಾಡು ಬಂಡ ಆತ ವಿಶೇಷವಾಗಿ ನಂಚಿನ ಮುಲ್ತೊಂಜಿ ಸಾಂಪ್ರದಾಯಿಕವಾಗಿ ನಂಚಿನ ಪ್ರತಿ ಒಂಜಿ ವಿಚಾರ ಎಲ್ಲ ಭಾರತ ವಿಶೇಷವಾಯಿನವು ಈ ಇನಿತ ಈ ಚಾವಡಿನೇ ತುಂಡನೇ ನನಗೆ ಗೊತ್ತಾಗ್ಬಿಡಿ ಏತು ಪೊರ್ಲು ಅಲಂಕಾರ ಮಲ್ತೇರಿಂದೆ ಅಂತ ಫಸ್ಟ್ ಟೈಮ್ ತೂಗೊಂದಿಲ್ಲ ಅಂಜಿ ಭಾರಿ ಶೋ ಕೂಡ ಪುದರ್ನ ಬರುತ್ತೀರಿ ಆಯ್ನ ಪಿರೌದ ಅಲಂಕಾರ ಅದು ಪುಡು ಅವು ಸಾಮಾನ್ಯದ ಕೆಲಸ ತವಲಂಜಿ ನಮ್ಮ ಸಂಸ್ಕೃತಿದ ಒಂಜಿ ಭಾಗ ಬನ್ಬನೇನು ತೋಜಾವನಂಚಿನ ಒಂಜಿ ಭಾರಿ ಅಡ್ಡದ ಚಾವಡಿದ ಒಂಜಿ ಐತನ ಮಲ್ತದೆ ನಾವು ಭಾರಿ ಪೊರ್ಲು ಆತಂಡೆ ಐನೊಟ್ಟುಗು ಭಾರ್ಯದ ಕಡೆಟ್ಟು ವೇದಿಕೆಲು ನಮ್ಮ ಕೃತಕವಾದ ನಿರ್ಮಾಣ ಮಲ್ಪ ಆಂಡ ಆ ಭೂಮಿ ಅಪ್ಪಿನ ಚಾವಡಿಯೇ ನಂಕಿ ನೀ ವೇದಿಕೆ ಅದು ಮುಲು ಚಾವಡಿ ಅದು ಒಂಜಿ ಒದಗದು ಬರ್ತದಂಡೆ ಅವು ಈ ಪೊರ್ಲು ಈ ಚಾವಡಿದ ಪೊರ್ಲನ್ನು ಬೊಕ್ಕಲಾತು ದಿಂಜಾದಂಡೆ ಬಂಡ ತಪ್ಪಾವಂದು ಐನೊಟ್ಟುಗು ಸಿದ್ಧಿವಿನಾಯಕ ಯುವಕ ಮಂಡಲದಕ್ಕೆ ಇನಿ ಕೋಡೆಂದತ್ತು ಭಾರ್ಯಾತು ವರ್ಷೋಡ್ದು ಒಂಜಿ ಯುವಕರನ್ನ ಟೀಮ್ ಉಂಡದೆ ಮಸ್ತ್ ಮಸ್ತ್ ಕೆಲಸ ಮಾಡ್ತದಂಡೆ ಅದಕ್ಕೆ ನಮ್ಮ ಹೋಲಿಕೆ ಮಲ್ಪರ ಸಾಧ್ಯ ಜೇರೆಲ್ಲ ಇಂಚ ಅಂಚ ಅವು ಕಡಿಮೆ ಒಂದು ಆ ನೆಲೆಟ್ಟು ಭಾರ್ಯಾತು ವರ್ಷೋಡ್ದು ಭಾರ್ಯಾತು ಕೆಲಸವನ್ನು ಮಲ್ತೊಂದು ಬರೊಂದಿತ್ತದೆ ಐನೊಟ್ಟುಗೂ ನಮ್ಮ ಜನಕುಲೆಗೆ ನಮ್ಮ ಕೃಷಿ ಬದುಕು ಪರಂಪರೆಗ ಒತ್ತಾವಾಯ್ನಂಚಿನ ನಮ್ಮ ಬದುಕಿದ ಕೆಸರು ಒಂಜಿ ದಿನ ಆಂಡಲ ನಮ್ಮ ಜೋಕುಲು ಐನಪ್ಪ ವಿಚಾರಲೆನ ತೆರೆಯೋ ನಡೆ ಪನಪುನ ಅವಕಾಶ ಮಲ್ತು ಕೊರ್ಪುನಂಚಿನ ಒಂಜಿ ಕ್ರೀಡಾಕೂಟ ನೀನು ಆಯೋಜನೆ ಮಲ್ತೊಂದೇರಿ ಐಕಾದೆ ಅಕ್ಕಳಿಗೆ ಮಾತ ಯುವಕ ಮಂಡಲಕ್ಕೆ ಸಂಬಂಧಪಟ್ಟಿನಕ್ಕೆ ಮಾತೇನಿಲ್ಲ ಎನ್ನ ಮಲ್ಲ ಒಂಜಿ ಉಡಲದಿಂಜಿನ ಸೊಲ್ಮೆಲೆನ ಸಂದ ಒಂದು ನನಾತೆ ನಿಖಿಲ ಕೈಟಿ ಯಶಸ್ವಿ ಕಾರ್ಯಕ್ರಮ ಆವಡೆಂದು ಪನ್ನೊಂದು ಅವಕಾಶಕ್ಕಾಗಿ ಒಂದನೇ ಸಲ್ಲಿಸ ಅಂದಿಲ್ಲ ಗುರುಭ್ಯೋ ನಮಃ. ಇಂದಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮಕ್ಕೋಸ್ಕರ ವಿದ್ಯಾ ಸುನಿಲ್ ರಾಜ್ ವಿಸ್ತರಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲೋತ್ಪಾದಕರ ಸಂಘ ಇವರು ನಮ್ಮನ್ನ ವೇದಿಕೆಯನ್ನು ಬಿಟ್ಟು ತೆರಳುತ್ತಿದ್ದಾರೆ. ಅವರಿಗೆ ಯುವಕ ಮಂಡಲದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಬಹುಮಾನ ವಿತರಣೆ ನಡೀಲಿಕ್ಕಿದೆ. ಹಾಗೆ ಸ್ಕಂದ ಪ್ರಿಂಟರ್ಸ್ನ ಲೋಕೇಶ್ ಗೌಡ ಪುತ್ತೂರು ಇವರು ಕೂಡ ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಿದ್ದಾರೆ. ಇವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಶ್ವಿತ್ ಪಾಂಡೇಲು ಈ ಬಹುಮಾನವನ್ನು ಪ್ರಕಾಶ್ ಪೂಜಾರಿ ಅವರು ಮಕ್ಕಳಿಗೆ ನೀಡಬೇಕಾಗಿ ಕೇಳಿಕೊಳ್ತೇನೆ. ನೆಕ್ಕರೆ ಅಂಶಿಕ ನೆಕ್ಕರೆ ದ್ವಿತೀಯ ಯಜ್ಞ ಕಾರ್ಯಾಡಿ ಯಾರಿಗೆಲ್ಲ ಬಹುಮಾನ ಉಂಟೆಂದು ಗೊತ್ತುಂಟು ಅವರೆಲ್ಲ ವೇದಿಕೆ ಮುಂಭಾಗ ಬರಬೇಕು. ಯಾರಿಗೆಲ್ಲ ಬಹುಮಾನ ಉಂಟೆಂದು ಗೊತ್ತಿರ್ತದೆ ಅವರೆಲ್ಲ ವೇದಿಕೆ ಮುಂಭಾಗ ಬನ್ನಿ, ಆದಷ್ಟು ಬೇಗ ಬಹುಮಾನವನ್ನು ಸ್ವೀಕರಿಸಿ. ಹಗ್ಗ ಜಗ್ಗಾಟದ ಎರಡು ತಂಡ ಕೂಡ ಬರಬೇಕೀಗ ಕೆಳಗೆ. ಒಂದರಿಂದ ಐದನೇ ತರಗತಿ ಕೆಸರು ನೀರಿನಲ್ಲಿ ಈಜುವ ಸ್ಪರ್ಧೆ ಬಾಲಕರ ವಿಭಾಗ ಪ್ರಥಮ ಕುಶಾನ್ ಮುದೂರು ದ್ವಿತೀಯ ರೋಹನ್ ಉರಿಮಜಲು ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಹಿಮಾನಿ ಮುಂಡ್ರಬೈಲು ದ್ವಿತೀಯ ಇಬ್ಬರಿಗೆ ಹಂಚಿ ಹೋಗಿದೆ ಯಜ್ಞ ಕಾರ್ಯಡಿ ಮೋಕ್ಷ ಮಂಜುಕೋಡಿ. ಒಂದರಿಂದ ಐದನೇ ತರಗತಿಯವರಿಗೆ ಬಾಲ್ದಿಗೆ ಚೆಂಡ ಹಾಕೋದು
ಅದರಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಸುದೀಶ್ ಉರಿಮಜಲು, ದ್ವಿತೀಯ ರೋಹನ್ ಉರಿಮಜಲು. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ತನ್ವಿ ಕಂಬಳಬೆಟ್ಟು, ದ್ವಿತೀಯ ಪೂರ್ವಿ ಎ ವಿ ಪೂಜಾರಿ ಮತ್ತು ಯಜ್ಞ ಕಾರ್ಯಾಡಿ, ಇಬ್ಬರಿಗೆ ಹಂಚಿ ಹೋಗಿದೆ. ಅದೇ ರೀತಿ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆದಿದೆ. 200 ಮೀಟರ್ ಓಟ ಬಾಲಕರ ವಿಭಾಗ, ಪ್ರಥಮ ಕೌಶಿಕ್ ಕಂಠ್ರಮಜಲು, ದ್ವಿತೀಯ ಮೇಘರಾಜ್ ಕೋಲ್ಪೆ. 6ರಿಂದ 10ನೇ ತರಗತಿಯ ಬಾಲಕರ ವಿಭಾಗ 200 ಮೀಟರ್ ಓಟ ಪ್ರಥಮ ಕೌಶಿಕ್ ಕಂಠ್ರಮಜಲು, ದ್ವಿತೀಯ ಮೇಘರಾಜ್ ಕೋಲ್ಪೆ. ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಚಸ್ಮಿತಾ ಕಾರ್ಯಾಡಿ, ದ್ವಿತೀಯ ತುಷಾನಿ ಉರಿಮಜಲು. 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳೇ ಹಿಮ್ಮುಖ ನಡಿಗೆ ಬಾಲಕರ ವಿಭಾಗದಲ್ಲಿ ಪ್ರಥಮ ವಂದನ್ ಉರಿಮಜಲು, ದ್ವಿತೀಯ ಮೇಘರಾಜ್ ಕೋಲ್ಪೆ. ಹಿಮ್ಮುಖ ನಡಿಗೆ ಬಾಲಕರ ವಿಭಾಗದಲ್ಲಿ 6ರಿಂದ 10ನೇ ತರಗತಿ ಪ್ರಥಮ ವಂದನ್ ಉರಿಮಜಲು, ದ್ವಿತೀಯ ಮೇಘರಾಜ್ ಕೋಲ್ಪೆ. ಬಾಲಕಿಯರ ವಿಭಾಗದಲ್ಲಿ ಮುಂದಿನ ಬಹುಮಾನವನ್ನು ಜಯಕುಮಾರ್ ಗೆದಿಲ ಇವರು ನೀಡಬೇಕು, ಅಭಿನಂದಿಸ್ತಾ ಇದ್ದೇನೆ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಜೋಸ್ನಾ ಉರಿಮಜಲು, ದ್ವಿತೀಯ ತುಷಾನಿ ಉರಿಮಜಲು. ಅದೇ ರೀತಿ ಉಪ್ಪು ಮೂಟೆ ಓಟ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ವಂದನ್ ಉರಿಮಜಲು, ದ್ವಿತೀಯ ಮೇಘರಾಜ್ ಕೋಲ್ಪೆ. ಅದೇ ರೀತಿ ಹಾಲೆಹಲಗೆ ಓಟ ಬಾಲಕರ ವಿಭಾಗದಲ್ಲಿ ಪ್ರಥಮ ಕೌಶಿಕ್ ಮತ್ತು ಪುನೀತ್ ಕಂಠ್ರಮಜಲು, ಕೌಶಿಕ್ ಅಲಕೆ ಮಜಲು, ವಂದನ್ ಮತ್ತು ಕೌಶಿಕ್ ಅಲಕೆ ಮಜಲು. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ವಂಶಿತಾ ಮತ್ತು ಗ್ರೀಷ್ಮ, ದ್ವಿತೀಯ ಸುಶಾನಿ ಮತ್ತು ಚಸ್ಮಿತಾ. ಅದೇ ರೀತಿ ಮೂರು ಕಾಲಿನ ಓಟ ಬಾಲಕರ ವಿಭಾಗದಲ್ಲಿ ಪ್ರಥಮ ವಂದನ್ ಮತ್ತು ವಂಶಿಕ್, ದ್ವಿತೀಯ ಸೃಜನ್ ಮತ್ತು ವೈಷ್ಣವ್ ಅಮೇಯ್. ಅದೇ ಮುಂದಿನ ಬಹುಮಾನವನ್ನ ದಿನೇಶ್ ಕುಮಾರ್ ಬಜಾಲ್ ಹಿಂದೂ ಯುವ ಸೇನೆ ಮಂಗಳೂರು ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದ್ವಿತೀಯ ವಂಶಿತ ಮತ್ತು ತನ್ವಿತ ಯುವತಿಯರಿಗೆ ನಡೆದಂತ ಸ್ಪರ್ಧೆಗಳು, ಪ್ರಥಮವಾಗಿ ಮಡಿಕೆ ಒಡೆಯುವುದು, ಅದರಲ್ಲಿ ಹರ್ಷಿತಾ ಉರಿಮಜಲು ಇವರು ಪ್ರಥಮ ಸ್ಥಾನವನ್ನು ಪಡೆಯುತ್ತೆ. ಗೂಟ ಸುತ್ತಿ ಓಟ ಪ್ರಥಮ ವಂಶಿತ ನೆಕ್ಕರಾಜೆ, ದ್ವಿತೀಯ ಗಾಯತ್ರಿ ಉರಿಮಜಲು. ಹಾಲೆಹಲಗೆ ಸ್ಪರ್ಧೆ ಪ್ರಥಮ ಯಸ್ಮಿತಾ ಮತ್ತು ಅಸ್ಮಿತಾ ಪಾಂಡೇಲು, ದ್ವಿತೀಯ ಗಾಯತ್ರಿ ಮತ್ತು ಹರ್ಷಿತಾ. ಮುಂದಿನ ಬಹುಮಾನವನ್ನ ದಿನೇಶ್ ಕುಡಿಜಾಲು ನಿರ್ದೇಶಕರು ಇಟ್ಲ ವ್ಯವಸಾಯ ಸೇವಾ ಸಂಘ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಗಾಯತ್ರಿ ಮತ್ತು ಹರ್ಷಿತಾ. ಅದೇ ರೀತಿ 100 ಮೀಟರ್ ಓಟ ಪ್ರಥಮ ಗಾಯತ್ರಿ ಉರಿಮಜಲು, ದ್ವಿತೀಯ ಯಸ್ಮಿತಾ ಪಾಂಡೇಲು.
ಕಾಯಿ ಎಸೆತ, ಪ್ರಥಮ ಧನುಶ್ರೀ ದೇವಶ್ಯ. ನೀರು ತುಂಬಿದ ಕೊಡಪ್ಪಣ್ಣನ ಅಡಿಗೆ, ಪ್ರಥಮ ಅಮಿತ ಕಾರ್ಯಾಡಿ. ಅಮಿತ ಕಾರ್ಯಾಡಿ ದ್ವಿತೀಯ, ಕೀರ್ತಿ ಕಾರ್ಯಾಡಿ. ಸಂಗೀತ ಕುರ್ಚಿ ವಂಶಿತ. ಸಂಗೀತ ಕುರ್ಚಿ ಪ್ರಥಮ ವಂಶಿತ, ದ್ವಿತೀಯ ಗಾಯತ್ರಿ. ಮುಂದಿನ ಬಹುಮಾನವನ್ನ ಆನಂದಗೌಡ ದೆಂಗಿಲ ಪ್ರಧಾನ ಕಾರ್ಯದರ್ಶಿಗಳು ಯೋಗಲಿಗೌಡ ಸಂಘ. ಇನ್ನೂರು ಮೀಟರ್ ಓಟ ದ್ವಿತೀಯ ಯಜ್ಞೇಶ್ ಕುಂಡರ್ಕ. ಗೂಟ ಸುತ್ತಿ ಓಟ ಪ್ರಥಮ ಪವನ್ ಮುದೂರು. ದ್ವಿತೀಯ ಯಜ್ಞೇಶ್ ಆಕೃತಿ. ಕಂಬ ಹೇರುವುದು ಪ್ರಥಮ ವಜ್ರೇಶ್. ಸ್ಥಳದಲ್ಲಿ ಇತರ ಆಟಗಳಲ್ಲಿ ಒಗಟು ಸ್ಪರ್ಧೆಯಲ್ಲಿ ಬಹುಮಾನ ಪಡೆದವರು ದೀಪಕ್ ದೇವಶ್ಯ, ಧನ್ವಿ ಓಜಾಲ. ತೆಂಗಿನಕಾಯಿ ಕುಟ್ಟುವ ಸ್ಪರ್ಧೆ ಪ್ರಥಮ ತನ್ವಿತ್, ದ್ವಿತೀಯ ಕಾರ್ತಿಕ್ ಶೆಟ್ಟಿ ಮುಡೈಮಾರ್. ದ್ವಿತೀಯ ಕಾರ್ತಿಕ್ ಶೆಟ್ಟಿ ಮುಡೇಮಾರ್. ಕಾಯಿ ಎಸೆತ ಪ್ರಥಮ ಲಿಖಿತ್ ದೇವಶ್ಯ. ಸಂಗೀತ ಕುರ್ಚಿ ಪ್ರಥಮ ಪವನ್ ಮುದೂರು, ದ್ವಿತೀಯ ದನ್ವಿತ್. ಮಡಿಕೆ ಒಡೆಯುವುದು ಕೃಷ್ಣ ಕಾರ್ಯ. ಮುಂದಿನ ಬಹುಮಾನವನ್ನ ವಿಶ್ವನಾಥ ಗುರುಜಿ ನಡ್ಕ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಾರ್ವಜನಿಕರಿಗೆ ಪಿರಮಿಡ್ ರಚನೆ. ಬಹುಮಾನದ ಬಹುಮಾನ ವಿತರಣೆ ಕಾರ್ಯಕ್ರಮ ಮುಗಿಯುತ್ತದೆ. ಯಾರಿಗಾದರೂ ಬಹುಮಾನ ಬಾಕಿದ್ದಲ್ಲಿ ಯೋಗ ಮಂಡಲದ ಅಧ್ಯಕ್ಷರು ಕಾರ್ಯದರ್ಶಿಯವರನ್ನು ಸಂಪರ್ಕಿಸಿ ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಬಹುದು. ಈಗ ನಮ್ಮ ಯೋಗ ಕೆಸರಡುಂದಿನ ಕಾರ್ಯಕ್ರಮದ ಕೊನೆಯ ಪಂದ್ಯಾಟ ಹಗ್ಗ ಜಗ್ಗಾಟ ಯೋಗ ವಿಭಾಗದ ಈಗ ನಡೀಲಿಕ್ಕಿದೆ. ಈಗಾಗಲೇ ನಾವು ಎರಡು ಧನ್ಯವಾದಗಳು ಹಾಗೆ ಶ್ರೀ ಲತಾ ಧರ್ಮನಗರ ಇವರು ವೇದಿಕೆಯಲ್ಲಿದ್ದಾರೆ, ಇವರಿಗೂ ನಮ್ಮ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಅನೇಕ ಹಿರಿಯರು, ಮಾರ್ಗದರ್ಶಕರು, ಬಂಧುಗಳು ಕಾರ್ಯಕ್ರಮದ ಭಾಗವಾಗಿ ಬಂದು ಈ ಕಾರ್ಯಕ್ರಮದ ನಮ್ಮ ಜೊತೆ ಇದ್ದು ಹೋಗಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಹಾಗೂ ರೆಕಾರ್ಡಿಂಗ್ ಮಾಡಿ ನಮ್ಮ ಜೊತೆ ಮಾಧ್ಯಮಿತರಾಗಿ ಸಹಕರಿಸಿದ VTV ಪ್ರಭಾಕರ್ ಅಮಿ ಇವರು ವೇದಿಕೆಗೆ ಬರಬೇಕು. ಅವರಿಗೆ ಸಾಲು ಹಾಕಿ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ನ ಜೊತೆ ನಮ್ಮ ಜೊತೆ ಸಹಕರಿಸಿದಂತಹ ಪ್ರಜ್ವಲ್ ಇವರ ತಂಡ ವೇದಿಕೆಗೆ ಬಂದು ನಮ್ಮ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು.
ಹಾಗೆ ನಮಗೆ ಈ ಜಾಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಇದ್ರೆ ವೇದಿಕೆಗೆ ಬಂದು ನಮ್ಮ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು.
ರೈಟ್ ಗೇಮ್ಗೆ ಹೋಗ್ಬೇಕಾದ ಲೆಫ್ಟ್ ಬರ ಲೆಫ್ಟ್ ಬರ ರೈಟ್.